ಅದು ವೀಕ್ಷಕರೆ ನಮಸ್ಕಾರ. ತಾವು ನೋಡ್ತಿದ್ದೀರಾ ದೈ ಜುವಲ್ 247, ನಿಮ್ಮ ನೆಚ್ಚಿನ ವಾಹಿನಿ. ಇದು ಉಡುಪಿ ಸ್ಟುಡಿಯೋದಿಂದ ಪ್ರಸಾರ ಡಿಬೇಟ್ ಅವರ್, ಮಾತು ಚರ್ಚೆ ಮತ್ತು ಸಂವಾದ. ಬದಲಾದ ಶೈಕ್ಷಣಿಕ ವ್ಯವಸ್ಥೆ, ಶಿಕ್ಷಣದಲ್ಲಿ ಕಳೆದ 2 ವರ್ಷಗಳಿಂದ ಅಂದರೆ 24 ತಿಂಗಳುಗಳಿಂದ ಬೇರೆ ಬೇರೆ ವ್ಯವಸ್ಥೆಗಳು ಬದಲಾಗಿವೆ, ಅವ್ಯವಸ್ಥೆಗಳು ಬಂದುಬಿಟ್ಟಿವೆ. ಇದು ನಡುವೆ ಮುಖ್ಯಮಂತ್ರಿಯವರು 2ನೇ ಅಲೆಯ ಹಿನ್ನೆಲೆಯಲ್ಲಿ ಅನುದಾನರಹಿತ ಶಿಕ್ಷಕರಿಗೆ 5,000 ರೂಪಾಯಿ ಪ್ಯಾಕೇಜನ್ನು ಘೋಷಿಸಿದ್ದಾರೆ. ಮಾತ್ರ ನಿಜವಾಗಿ ಅನುದಾನರಹಿತ ಶಿಕ್ಷಣ ಅಥವಾ ಶಿಕ್ಷಣ ವ್ಯವಸ್ಥೆ ಯಾವ ರೀತಿಯಲ್ಲಿ ಮುಂದುವರಿಯುತ್ತಿದೆ, ಯಾವೆಲ್ಲ ಸಂಕಷ್ಟಗಳಿವೆ, ಇದರ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕಿದ್ದೇವೆ. ನಮಗಿದ್ದಾರೆ ದಿನೇಶ್ ಕಿಣಿ ಅಲೆಯೂರು, ಸಂಚಾಲಕರು ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಅಲೆಯೂರು, ಇಲ್ಲಿನ ಪ್ರಖ್ಯಾತ ಶಿಕ್ಷಣ ಸಂಸ್ಥೆ, ಇದರ ಸಂಚಾಲಕರು ನಮ್ಮೊಂದಿಗಿದ್ದಾರೆ. ಪ್ರೇಮ್ ಪ್ರಸಾದ್ ಶೆಟ್ಟಿ, ಸಾಮಾಜಿಕ ಕಾರ್ಯಕರ್ತರು ಹಾಗೂ ಸಂಸ್ಥಾಪಕರು, ಉನ್ನತಿ ಕ್ಯಾರಿಯರ್ ಅಕಾಡೆಮಿ ಮಾಜಿ ಸದಸ್ಯರು ಕೂಡ, ನಮ್ಮ ರಾಜ್ಯದ ಉನ್ನತ ಶಿಕ್ಷಣ ಪರಿಷತ್ ಬೆಂಗಳೂರು ಇಲ್ಲಿ. ಸರ್, ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊರ್ತಿದ್ದೇನೆ. ಕಿಣಿಯವರೇ, ತಾವು ಓರ್ವ ಶಾಲೆಯ ಸಂಚಾಲಕರು, ಸಂಚಾಲಕರು ಅಂತ ಹೇಳಿದ್ರೆ ಮುಖ್ಯ ಶಿಕ್ಷಕರು, ಶಿಕ್ಷಕರು ಎಲ್ಲ ತಮ್ಮ ಅಧೀನದಲ್ಲಿ ಬರ್ತಾರೆ. ಅತೀ ಜಾಸ್ತಿ ನಮ್ಮ ಉಡುಪಿ ಭಾಷೆಯಲ್ಲಿ ಮಾತನಾಡುವುದಾದರೆ ಮಂಡೆಬೆಚ್ಚ ಅಂತ ಇರುವುದು ನಿಮಗೆ ಸಂಚಾಲಕರಿಗೆ ಅಷ್ಟು ಸುಲಭ ಅಲ್ಲ. ಎಲ್ಲ ಪ್ರಶ್ನೆಗಳಿಗೆ ತಾವು ಉತ್ತರವನ್ನು ಕೊಡಬೇಕಾಗ್ತದೆ, ಆ ತೂಗುಗತಿಯಲ್ಲಿ ತಾವು ಇದ್ದೀರಾ. ಪರಿಸ್ಥಿತಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಗಳಲ್ಲೂ ಎತ್ತ ಸಾಕ್ತಾ ಉಂಟು. ಕಳೆದ ಪ್ರಥಮ ಅಲೆಯಲ್ಲಿ ಲಾಕ್ಡೌನ್ ಈ ಸಂದರ್ಭದಿಂದ ಹಿಡಿದು ಇವತ್ತಿನವರೆಗೂ ಭಾಳಷ್ಟು ಒಂದು ಮೈನಸ್ನಲ್ಲಿ ಹೋಗ್ತಾ ಉಂಟೆಲ್ಲ. ದಿನದಿಂದ ದಿನಕ್ಕೆ ಪರಿಸ್ಥಿತಿ ಇನ್ನೂ ಸಹ ಕೆಟ್ಟದಾಗ್ತಾ ಉಂಟು ವಿನಃ. ಯಾಕೆಂದರೆ ಶಿಕ್ಷಣ ಸಂಸ್ಥೆಗಳಂದರೆ ಶಿಕ್ಷಣ ಸಂಸ್ಥೆಗಳು ಇದ್ದಾಗಿರ್ತದೆ, ಆದರೆ ಶಿಕ್ಷಣ ಸಂಸ್ಥೆಗಳಲ್ಲಿ ದುಡಿಯುವ ಶಿಕ್ಷಕರಿರ್ಬೋದು ಅಥವಾ ವಿದ್ಯಾರ್ಥಿಗಳಿರ್ಬೋದು, ವಿದ್ಯಾರ್ಥಿಗಳ ಪಾಲಕರು ಇರ್ಬೋದು, ಅವರಿಗೂ ಸಹ ನೇರ ಸಂಪರ್ಕ ಉಂಟು. ಈ ಸಂಬಂಧ ಸಿಬ್ಬಂದಿಗಳಿದ್ದಾರೆ, ಅಡುಗೆ ಸಿಬ್ಬಂದಿಗಳಿದ್ದಾರೆ, ವಾಹನ ಚಾಲನೆ ಸಂಬಂಧಪಟ್ಟಂತೆ ಸಿಬ್ಬಂದಿಗಳಿದ್ದಾರೆ, ಅಥವಾ ಆಲ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲರೂ. ಇದೆಲ್ಲರ ಪರಿಸ್ಥಿತಿ ನಮ್ಮ ಎಜುಕೇಷನ್ನ ವ್ಯವಸ್ಥೆ ಈ ರೀತಿ ಯಾವ ರೀತಿ ಉಂಟು ಅದರ ಮೇಲೆ ಹೊಂದಿಕೊಂಡುಂಟು. ತುಂಬ ಒಂದು 2ನೇ ಅಲೆ ಬಂದ ನಂತರ ಅಂತೂ ಈಗ ನಮ್ಮ ಪರಿಸ್ಥಿತಿ ಯಾವ ಇದನ್ನು ನಮಗೆ ಸಹ ಅಂದಾಜು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿ ತೀವ್ರ ಹದಗೆಟ್ಟಿದೆ ಅಥವಾ ಮುಂದೆ ಯಾವ ರೀತಿ ಆಗ್ಬೋದು ಅಂತ ಹೇಳುವ ಒಂದು ಅಂತ ನಿರೀಕ್ಷೆ ಮಾಡುವ ಸಾಧ್ಯತೆಗಳು ಸಹ ಇಲ್ಲ. ಹಾಗಾಗಿ ಬಹಳಷ್ಟು ಒಂದು ಕಷ್ಟದ ಪರಿಸ್ಥಿತಿಯಲ್ಲಿದ್ದೇವೆ. ಎಲ್ಲರೂ ಇಕ್ಕಟ್ಟಿನಲ್ಲಿ ಸಿಲುಕೊಂಡಾಗ ಉಂಟು. ಸರಿ, ಪ್ರೇಮ್ ಪ್ರಸಾದ್ ಶೆಟ್ಟರ್, ತಾವು ಉನ್ನತ ಶಿಕ್ಷಣ ನಮ್ಮ ರಾಜ್ಯದ ಪರಿಷತ್ನಲ್ಲಿ ಸದಸ್ಯರಾಗಿದ್ದೀರಿ. ಈಗ ಪರೀಕ್ಷೆಗಳು ಇಲ್ಲದೆ 2 ವರ್ಷ ಹೋಯಿತು ವಿದ್ಯಾರ್ಥಿಗಳದ್ದು. ಪರೀಕ್ಷೆ ಇಲ್ಲ ಅಂತ ಹೇಳಿ ಅಂತ ಪರಿಸ್ಥಿತಿಯಲ್ಲಿರುವಾಗ ವಿದ್ಯಾರ್ಥಿಗಳಲ್ಲಿ ಒಂದು ಗಾದೆ ಶುರುವಾಗಿದೆ, ಶಾಲೆ ಶುರು ಆಗಬೇಕು, ಇನ್ನೇನು ಶಾಲೆಗೆ ಹೋಗಬೇಕು ಅಂತ ಹೇಳುವಾಗ ಮಕ್ಕಳ ಬಾಯಿಯಲ್ಲಿ ಗೋ ಕೊರೋನಾ ಗೋ ಅಂತೇಳಿ ಆಗಿದೆ. ಯಾವಾಗ ನಾಳೆ ನಾಡಿದ್ದು ಪರೀಕ್ಷೆ ಮಾರ್ಚ್ ಏಪ್ರಿಲ್ನಲ್ಲಿ ಅಂತ ಹೇಳುವಾಗ ಕಮ್ ಕೊರೋನಾ ಕಮ್ ಅಂತ ಆಗಿದೆ. ಅವರು ಹೋಗೋ ನಮಗೆ ಶಾಲೆಗೆ ಬರಬೇಕಂತ ಹೇಳುವಾಗ ಕೊರೋನಾ ಹೋಗ್ತದೆ, ಪರೀಕ್ಷೆಗಳು ಬರ್ತದೆ ಅಂದರೆ ಕೊರೋನಾ ಬರ್ತದೆ. ಪರೀಕ್ಷೆ ಇಲ್ಲದೆ ನಮ್ಮ ಶಿಕ್ಷಣ ವ್ಯವಸ್ಥೆ ಹೀಗೆ ಮುಂದುವರಿದರೆ ಮುಂದಿನ ಭವಿಷ್ಯ ಏನು? ಒಟ್ಟಾರೆ ಈ ಒಂದು ಈಗಿನ ಪರಿಸ್ಥಿತಿಯಲ್ಲಿ ಹೇಳಬೇಕಂತ ಹೇಳಿದರೆ, ನಮ್ಮ ಏನು ಮೆರಿಟ್ ಸಿಸ್ಟಮ್ ಆಧಾರಿತ ಕೆಲವು ಪರೀಕ್ಷೆಗಳಿದ್ದು ಅಂದರೆ ವಿಶೇಷವಾಗಿ ನಮ್ಮ PUCಯಲ್ಲಿ ಅಥವಾ SSLCಗಳಲ್ಲಿ ಇದ್ದಂತಹ ಪರೀಕ್ಷೆಗಳು, ಇದು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಒಂದು ರೀತಿಯಾದಂಥ ಮಾಪಕದಂಡ. ಅಂದರೆ ಅವರು ಮುಂದಿನ ವಿದ್ಯಾಭ್ಯಾಸವನ್ನು ಮಾಡೋದಕ್ಕೆ ಅಲ್ಲಿಯ ಫಲಿತಾಂಶಗಳು ಅಲ್ಲಿಯ ಪೂರಕವಾಗ್ತಿತ್ತು. ಇದೀಗ ಈ ಕೊರೋನಾದ ಪ್ರಭಾವದಿಂದಾಗಿ SSLC ಪರೀಕ್ಷೆಗಳು ಕೂಡ ಈಗ ಭಾಳಷ್ಟು ಅಂದರೆ ಡೌಟ್ಫುಲ್ ಆಗಿ ಕಾಣ್ತಾ ಇದೆ. PUCಯ ಪರೀಕ್ಷೆಗಳನ್ನು ಈಗ ರದ್ದು ಕೂಡ ಮಾಡಿದ್ದಾರೆ. ಇದರಿಂದ ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದರೆ, ನಿಜಕ್ಕೂ ಯಾರು ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿದ್ದರು ಅವರಿಗೆ ಇದರಿಂದ ಭಾಳ ದೊಡ್ಡ ಒಂದು ಅಂದರೆ ನಷ್ಟ ಆಗ್ತದೆ ಅಂತ ಹೇಳ್ತಕ್ಕಂಥದ್ದು ನನ್ನ ಭಾವನೆ. ಯಾಕಂದರೆ PUC ಆದ ನಂತರ ಅವರೆಲ್ಲರೂ ವೃತ್ತಿಪರ ಕೋರ್ಸ್ಗಳನ್ನು ತಗೊಳ್ತಕ್ಕಂಥವ್ರು, ಇಂಜಿನಿಯರಿಂಗ್ ಇರ್ಬೋದು ಅಥವಾ ಪದವಿ ಇರ್ಬೋದು ಅಥವಾ ಬೇರೆ ಬೇರೆ ಇನ್ನೊಂದು ವೃತ್ತಿಪರ ಕೋರ್ಸ್ಗಳಿಗೆ ತೆರಳತಕ್ಕಂಥ ವಿದ್ಯಾರ್ಥಿಗಳು. ಅವರಿಗೆ ಈ ಮೆರಿಟ್ ಆಧಾರದ ಸಿಸ್ಟಮ್ ಇದ್ದಾಗ, ನಮ್ಮ CET ಇರ್ಬೋದು ಅಥವಾ ಬೇರೆ ಬೇರೆ ಆ ರೀತಿಯಾದಂತಹ ಪರೀಕ್ಷೆಗಳಿರ್ಬೋದು, ಇದರಲ್ಲಿ ಅವರಿಗೆ ಪ್ರತಿಭೆಯ ಆಧಾರದ ಮೇಲೆ ಅವರಿಗೆ ಸೀಟು ಸಿಗ್ತಕ್ಕಂತಹ ಅವಕಾಶಗಳಿತ್ತು. ಈಗ ಪರೀಕ್ಷೆ ರದ್ದಾದಂತಹ ಈ ಪರಿಸ್ಥಿತಿಯಲ್ಲಿ ಇದರಲ್ಲಿ ಎಲ್ಲೋ ಒಂದು ಕಡೆ ಅವರಿಗೆ ಭಾಳಷ್ಟು ದೊಡ್ಡ ನಷ್ಟ ಇದರಲ್ಲಿ ಆಗುವಂಥ ಸಂಭವನೀಯತೆ ಇದೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ಈಗ ಶಾಲೆ ಅಂತ ಹೇಳಿದಾಗ ಸರ್ಕಾರದ ಎಲ್ಲ ಆದೇಶಗಳನ್ನು ನಾವು ಪಾಲಿಸಬೇಕು. ಸರ್ಕಾರಿ ಇರ್ಬೋದು, ಅನುದಾನ ಪಡೆಯುವ ಶಾಲೆಗಳಿರ್ಬೋದು, ಅನುದಾನ ರಹಿತ ಇರ್ಬೋದು. ಟೀಚರ್ಸ್ಗಳಿಗೆ ಸೆನ್ಸಸ್ ಹೋಗಬೇಕು, ಗಣತಿಗೆ ಹೋಗಬೇಕು, ಎಲೆಕ್ಷನ್ ಡ್ಯೂಟಿಗೆ ಹೋಗಬೇಕು, ಅಥವಾ ಸಾರ್ವಜನಿಕ ಶಿಕ್ಷಣ ಇಲಾಖೆ ಏನು ಹೇಳ್ತಾರೆ ಅದಕ್ಕೆಲ್ಲ ಹೋಗಬೇಕು. ಈ ನಿಟ್ಟಿನಲ್ಲಿ
ವೇತನದ ಬಗ್ಗೆ ಬರುವ ಸಂದರ್ಭದಲ್ಲಿ ಸರ್ಕಾರ ಯಾಕೆ ಮಾತನಾಡುತ್ತಿಲ್ಲ ಅಂದ್ರೆ ನಾವು ಮುಂಜಿನಲು ಈ ಶಿಕ್ಷಕರನ್ನು ಗಣತಿಗೆ ಕಳಿಸುವ ಬಗ್ಗೆ ಆಗಲಿ ಅಥವಾ ಬೇರೆ ಬೇರೆ ಡ್ಯೂಟಿಗೆ ಕಳಿಸುವಾಗಲಿ ವಿರೋಧ ಅಂತ ಅಲ್ಲ ಆದರೆ ಶಿಕ್ಷಕರ ಫೋಕಸ್ ಶಿಕ್ಷಣಕ್ಕೆ ಇರಬೇಕು ಆ ನಿಟ್ಟಿನಲ್ಲಿ ಅವರು ಶಿಕ್ಷಣದ ಕೆಲಸ ಮಾತ್ರ ಮಾಡಬೇಕು ಅಂತ ಏನು ಒಂದು ಪ್ರತಿಪಾದನೆ ನಾನು ಮಾಡ್ತಾ ಇದ್ದದ್ದು ಹಾಗಂತ ಜನಗಣತಿ ಹೇಳುವಂತದ್ದು ಅದು ನಮ್ಮ ದೇಶ ಸೇವೆಯ ಒಂದು ಭಾಗ ಅದರಲ್ಲಿ ನಮ್ಮ ಎಲ್ಲ ಶಿಕ್ಷಕರು ಬಹಳ ಒಂದು ಹೆಮ್ಮೆಯಿಂದಲೇ ಪಾಲ್ಗೊಂಡಿದ್ದಾರೆ ಸಂತೋಷದಿಂದ ಪಾಲ್ಗೊಳ್ಳುತ್ತಾರೆ ಹೌದು ಆದರೆ ಖಾಸಗಿ ಶಿಕ್ಷಕನ ಶಿಕ್ಷಣ ಇವರು ಶಾಲೆಗಳಲ್ಲಿ ಶಿಕ್ಷಕರು ಅವರ ವೇತನ ಇದೆಲ್ಲ ಬರುವಾಗ ಸರ್ಕಾರ ಕೆಲವೊಂದು ಅದು ಅಂತ ಕೆಲವೊಂದು ನೀತಿ ನಿಯಮಗಳನ್ನು ಪಾಲಿಸುತ್ತದೆ ಆದರೆ ಅದನ್ನು ಪೂರ್ತಿಯಾಗಿ ಅದು ಜಾರಿಗೆ ಬರುವುದಿಲ್ಲ ಯಾಕೆಂದ್ರೆ ಅದರಲ್ಲಿ ಬೇರೆ ಬೇರೆ ಕಾರಣಗಳು ಉಂಟು ಸರ್ಕಾರ ಮತ್ತು ಕೆಲವು ಶಿಕ್ಷಣ ಲಾಬಿ ಅಂತ ಏನು ಹೇಳ್ತೀರಿ ನೀವು ಅದರಲ್ಲಿ ಪುನಃ ನಾನು ಎರಡು ಭಾಗವಾಗಿ ಮಾತಾಡಬೇಕಾಗ್ತದೆ ಒಂದು ಬಜೆಟ್ ಸ್ಕೂಲ್ಗಳು ಈಗ ಸಣ್ಣ ಪುಟ್ಟ ಸ್ಕೂಲ್ಗಳು ಇರ್ತವೆ ಹಳ್ಳಿಗಳ ಹಳ್ಳಿಗಾಡಲ್ಲಿ ಅಥವಾ ಒಂದೇ ಸ್ಕೂಲ್ ನಡೆಸುವವರು ಅದೊಂದು ಸಣ್ಣ ಬಜೆಟ್ ಸ್ಕೂಲ್ನ ಕ್ಯಾಟಗರಿಯಲ್ಲಿ ಬರ್ತದೆ ಈ ದೊಡ್ಡ ಶಿಕ್ಷಣ ಲಾಬಿ ಇರುವಂಥದ್ದು ದೊಡ್ಡ ದೊಡ್ಡ ಚೈನ್ ಆಫ್ ಸ್ಕೂಲ್ಸ್ ಇಂಥಗಳು ಮಾಡ್ಕೊಂಡಿರ್ತಾರೆ ಅಥವಾ ಕ್ಯಾಪಿಟೇಷನ್ ಲಾಬಿ ಇದೆಲ್ಲ ಏನು ಹೇಳ್ತೀರಿ ನೀವು ಆ ಕ್ಯಾಟಗರಿಯಲ್ಲಿ ಬರ್ತದೆ ಸೊ ಆ ಶಾಲೆಗಳು ಒಂದೇ ಎಲ್ಲವನ್ನು ಒಂದೇ ತಕ್ಕಡಿಯಲ್ಲಿ ತೂಗ್ತಾರೆ ಸರ್ಕಾರ ಈವನ್ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳು ಅಥವಾ ಬಜೆಟ್ ಸ್ಕೂಲ್ ಅಥವಾ ಬೇರೆ ಕ್ಯಾಪಿಟೇಷನ್ ಫೀ ತಗೊ ದೊಡ್ಡ ಮಟ್ಟದ ಸ್ಕೂಲ್ಗಳು ಎಲ್ಲವೂ ಒಂದೇ ತಕ್ಕಡಿಯಲ್ಲಿ ತೂಗಿಬಿಡೋದು ಸರಿ ಒಂದು ಕರೆ ಇದೆ ಸರ್ ಅಲೆವೂರಿನಿಂದ ನಿತಿನ್ ಅವರು ಕರೆ ಮಾಡ್ತಾ ಇದ್ದಾರೆ ಹಲೋ 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 ನಮಸ್ತೆ ಸರ್ ನಮಸ್ತೆ ನಿತಿನ್ ಅಲೆವೂರಿನಿಂದ ಕರೆ ಮಾಡ್ತಿದ್ದೀರಾ ತಾವು ಹೌದು ಹೌದು ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮೊಂದಿಗೆ ದಿನೇಶ್ ಕಿಣಿ ಅಲೆವೂರು ಅವರು ಇದ್ದಾರೆ ಪ್ರೇಮ್ ಪ್ರಸಾದ್ ಶೆಟ್ಟಿ ಅವರಿದ್ದಾರೆ ಸರಿ ಏನ್ ಹೇಳಲಿಕ್ಕೆ ಬಯಸ್ತೀರಿ ಸರ್ ಸ್ಕೂಲ್ ಒಂದು ಸ್ಟಾರ್ಟ್ ಆಗ್ಬೇಕಂತ ನನ್ನದೊಂದು ಅಭಿಪ್ರಾಯ ಯಾಕೆ ಹೇಳಿದ್ರೆ ಎಲ್ಲ ಈಗ ಸ್ಕೂಲ್ ಅಲ್ಲಿ ನಾವು ಕೆಲಸ ಮಾಡುವವರು ತುಂಬಾ ಈಗ ಬಹಳ ಕಷ್ಟದಲ್ಲಿ ಇದ್ದೇವೆ ಅದರ ರೀತಿಯಾಗಿ ಒಂದು ಸ್ಕೂಲ್ ಸ್ಟಾರ್ಟ್ ಆದ್ರೆ ಸ್ವಲ್ಪ ಒಂದು ಒಳ್ಳೇದಂತ ನನ್ನ ಅಭಿಪ್ರಾಯ ನಾನು ಹೇಳುದು ಶಾಲೆಯಲ್ಲಿ ಯಾವ ವೃತ್ತಿಯಲ್ಲಿ ಇದ್ದೀರಿ ತಾವು ನಾವು ಬಸ್ ಅಲ್ಲಿ ಇರೋದು ಶಾಲೆಯಲ್ಲಿ ಕಂಡಕ್ಟರ್ ಆಗಿ ಸರಿ ಈಗ ಶಾಲೆಯನ್ನು ಸ್ಟಾರ್ಟ್ ಮಾಡಬೇಕು ಅಂತ ತಾವು ಹೇಳ್ತೀರಿ ಹೌದೌದು ಇಲ್ಲಿ ಶಾಲೆಯ ಸಂಚಾಲಕರು ಇದ್ದಾರೆ ದಿನೇಶ್ ಕಿಣಿಯವರು ಹೌದು ನೇರವಾಗಿ ಅವರಿಗೆ ಈ ಪ್ರಶ್ನೆಯನ್ನು ವರ್ಗಾಯಿಸ್ತೇನೆ ಸರ್ ಒಂದು ಶಾಲೆಯ ಸಿಬ್ಬಂದಿ ಅವರು ಚಾಲಕರಾಗಿದ್ದಾರೆ ಬಸ್ಸಿನದ್ದು ಅಂದ್ರೆ ಸ್ಕೂಲ್ ಬಸ್ನದ್ದು ಅವರು ಪ್ರಾರಂಭಿಸಬೇಕು ಅಂತ ಹೇಳ್ತಾರೆ ಪ್ರಾರಂಭ ಮಾಡಲಿಕ್ಕೆ ಪೋಷಕರಿಗೆ ಕೂಡ ಮನಸ್ಸಿದೆ ಮಕ್ಕಳನ್ನು ಕಳಿಸಲಿಕ್ಕೆ ಶಿಕ್ಷಕರಿಗೆ ಕೂಡ ಬೇಕು ಸಂಚಾಲಕರು ನಿಮಗೂ ಕೂಡ ಬೇಕು ಆದರೆ ನಾವು ಪ್ರಾರಂಭ ಮಾಡುವಾಗಿಲ್ಲ ಯಾಕೆ ಅದೇ ಏಕಾಏಕಿ ಶಾಲೆಯನ್ನು ಈಗಲೇ ಆರಂಭ ಮಾಡೋದು ಅಂತ ಸಾಧ್ಯವಾಗುವಂಥದ್ದಲ್ಲ ಸರ್ಕಾರದ ನಿಯಮಾವಳಿಗಳುಂಟು ಆ ಪ್ರಕಾರ ಆದೇಶ ಬೇಕು ನಮಗೆ ಆಸಕ್ತಿ ಇರ್ಬೋದು ಮಕ್ಕಳಿಗೆ ಆಸಕ್ತಿ ಇರ್ಬೋದು ಪಾಲಕರಿಗೆ ಆಸಕ್ತಿ ಇರ್ಬೋದು ಅಥವಾ ಎಲ್ರಿಗಲ್ಲ ಅದು ಕೆಲವು ಮಕ್ಕಳಿಗೆ ಆಸಕ್ತಿ ಇರ್ಬೋದು ಅಥವಾ ಎಲ್ಲ ಶಿಕ್ಷಕರಿಗೆ ಆಸಕ್ತಿ ಇರ್ಬೋದು ಶಾಲೆ ಆರಂಭಿಸಬೇಕು ಯಾಕೆಂದರೆ ಶಿಕ್ಷಕರು ಮತ್ತು ಶಿಕ್ಷಣ ಅಥವಾ ಮಕ್ಕಳು ಏನು ಸಂಬಂಧ ಉಂಟಲ್ಲ ಅದೆಲ್ಲ ಅವರಿಗೆ ಮತ್ತೆ ಪುನಃಸ್ಥಾಪಿಸಬೇಕು ಅಂತ ಬಹಳಷ್ಟು ಒಂದು ಉತ್ಸುಕತೆ ಇರ್ತದೆ ಆದರೆ ಸರ್ಕಾರದ ಕೆಲವು ಜವಾಬ್ದಾರಿಗಳುಂಟು ಆ ಜವಾಬ್ದಾರಿಯನ್ನು ಸರ್ಕಾರ ಮಾಡಿದರೆ ಹಂತ ಹಂತವಾಗಿ ಆರಂಭಿಸಲಿಕ್ಕೆ ಸಾಧ್ಯ ಆಗ್ಬೋದು ಅದು ಬಿಟ್ಟು ಸರ್ಕಾರ ಸಹ ಅದನ್ನು ಏಕಾಏಕಿ ಒಮ್ಮೆಲೆ ಆರಂಭ ಮಾಡಲಿಕ್ಕೆ ಸರ್ಕಾರದಿಂದ ಸಹ ಸಾಧ್ಯ ಇಲ್ಲ ಸರಿ ಸರ್ ಹೇಳಿ ಸರ್ ಈಗ ಶಾಲೆಯನ್ನು ಆರಂಭಿಸಬೇಕು ಅಂತ ಹೇಳುವಾಗ ನಮಗೆ ಅರ್ಥ ಆಗುತ್ತೆ ಸರ್ಕಾರ ಬೇರೆ ಬೇರೆ ಪ್ಯಾಕೇಜ್ ಎಲ್ಲ ಕೊಡ್ತದೆ ಈ ಫೋಟೋಗ್ರಾಫರ್ಸ್ಗೆ ಅಲ್ಲ ಅಲ್ಲ ಕಲಾವಿದರಿಗೆ ಕೊಡುತ್ತೆ ಈ ಶಾಲೆಗೆ ಸಂಬಂಧಪಟ್ಟಂತ ನಿಮ್ಮಂತ ಚಾಲಕರಿರಬಹುದು ಅಥವಾ ಸಿಮ್ಮಂದಿ ಇರಬಹುದು ಆಫೀಸ್ ಸ್ಟಾಫ್ ಇರಬಹುದು ಅಡುಗೆಯವರು ಇರಬಹುದು ಇದರ ಬಗ್ಗೆ ಸರ್ಕಾರ ಏನು ಯೋಚನೆ ಮಾಡ್ತಾ ಇಲ್ಲ ಯಾಕೆ ಇರಬಹುದು ಸರ್ ಅದೇ ಅದೇ ಆ ವಿಷಯದಲ್ಲಿ ಏನಂತ ಸರ್ಕಾರ ಮಾತಾಡೋದೇ ಇಲ್ಲ ಹಾಗಾಗಿ ನಮ್ಮಂತವರಿಗೆ ತುಂಬಾ ಕಷ್ಟ ಜೀವನ ತೆಗಿಲಿಕ್ಕೆ ಸರಿ ಸರ್ ಸರಿ ಅದನ್ನೇ ನಂಬಿಕೊಂಡು ಇರುವವರು ಹೌದು 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 ಹೋದ ವರ್ಷ ಆಗಿ ಲಾಕ್ಡೌನ್ ಟೈಮ್ ಅಲ್ಲಿ ನಾವು ಸ್ಕೂಲ್ ಎಲ್ಲ ಇಲ್ಲದೆ ಏನು ಇಲ್ಲದೆ ನಾವು ಮೀನಿನ ವ್ಯಾಪಾರ ರೋಡ್ ಸೈಡ್ ಅಲ್ಲಿ ಕೂತು ಮಾಡಿದ್ದೇವೆ ಈ ಸದ್ಯ ಹಾಗೆ ಏನಿಲ್ಲದೆ ವ್ಯಾಪಾರವನ್ನು ಮಾಡ್ತಾ ಇದ್ದೇವೆ ಹಾಗೆ ನಮ್ಮಂತ ಬಡವರು ಎಲ್ಲಿ ಯಾವ್ದ ಅದೇ ನಮ್ಗೆ ಹೇಳಿದ್ರೆ ನಾವು ಅದನ್ನೇ ನಂಬಿಕೊಂಡು ಜೀವನ ತೆಗೆಯುವವರು ಹೌದು ಸರ್ ಹೌದು ಸರ್ ಆಗಿರುವಾಗ ತುಂಬಾ ಕಷ್ಟ ಆಗ್ತದೆ ಜೀವನದಲ್ಲಿ ಜನಪ್ರತಿನಿಧಿಗಳು ನಮ್ಮತ್ತ ಸ್ವಲ್ಪ ಗಮನಿಸಬೇಕು ಅಂತ ನೀವು ತಾವು ಹೇಳ್ತಿದ್ದೀರಾ
ಸರಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೀವು ಪ್ಯಾಕೇಜ್ ಬಗ್ಗೆ ಮಾತಾಡಿದ್ರಿ, ಪ್ಯಾಕೇಜ್ ಕಳೆದ ಒಂದು ವರ್ಷದಿಂದ ಯಾವುದು ಪ್ಯಾಕೇಜ್ ಬರಲಿಲ್ಲ. ಬಹಳಷ್ಟು ಡಿಮಾಂಡ್ ಇತ್ತು. ಟೀಚರ್ಸ್ಗಳು ಅಥವಾ ಖಾಸಗಿ ಶಾಲೆ ಆಡಳಿತ ಮಂಡಳಿ ಎಲ್ಲ ಬೆಂಗಳೂರಿನಲ್ಲಿ ಕುತ್ಕೊಂಡು ಮನವಿ ಮಾಡಿದ್ರು, ಸ್ಟ್ರೈಕ್ ಮಾಡಿದ್ರು, ಪ್ರತಿಭಟನೆ ಮಾಡಿದ್ರು, ಏನು ಬರಲಿಲ್ಲ. ಈಗ ಕೊನೆಯ ಹಂತದಲ್ಲಿ ಒಂದು ಪ್ಯಾಕೇಜ್ ಅಂತಂದ ಶಿಕ್ಷಕರಿಗೆ ಒಂದು 5,000 ರೂಪಾಯಿಗಳ ಪ್ಯಾಕೇಜ್ ಅಂತ, ಅದು ಕೊಡದೇ ಇದ್ರೆ ಒಳ್ಳೆ, ಅದು ಕೊಡದೇ ಇದ್ರೆ ಒಳ್ಳೆದಿತ್ತು. ಯಾಕೆಂದ್ರೆ ಬಜಿ ಒಂದು 5,000 ರೂಪಾಯಿ ಒಂದು ಶಿಕ್ಷಕ ವೃತ್ತಿಯಲ್ಲಿ ಇರುವವರಿಗೆ ಒಂದು 5,000 ರೂಪಾಯಿ ಕೊಡುದಂದ್ರೆ ಅದು ಅವರನ್ನು ಅವರ ವೃತ್ತಿಗೆ ಒಂದು ಡಿಗ್ರೇಡ್ ಮಾಡಿದ ಹಾಗೆ, ಅವರ ವೃತ್ತಿಗೆ ಒಂದು ಅಪಮಾನ ಅದು. ಒಳ್ಳೆ, ಆ ಸರಿ 5,000 ಇರ್ಬೋದು, ತಿಂಗಳಿಗೆ 5,000 ಕೊಡ್ಲಿ, ಪ್ರತಿ ತಿಂಗಳು ಕೊಡ್ಲಿ, ಅಥವಾ ಕನಿಷ್ಠ ಒಂದು 10,000 15,000 25,000 ಆದ್ರೂ ಕೊಡ್ಬೇಕು ಒಂದ್ ಟೈಮ್. ಇದೊಂದು ಬರೀ 5,000 ಕೊಡುದಂದ್ರೆ ಅದು ಸಹ ಶಿಕ್ಷಕರಿಗೆ ಭಿಕ್ಷೆ ಕೊಟ್ಟ ಹಾಗೆ, ಅದು ಸಹ ಒಂದು ಶಿಕ್ಷಕರಿಗೆ ಮಾತ್ರ ಸೀಮಿತ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಒಂದು ಶಾಲೆ ಎಲ್ಲಾ ಡ್ಯೂಟಿ ಆಗ್ತಾರೆ, ಶಿಕ್ಷಕರು ಇತರ ಸಿಬ್ಬಂದಿಗಳು ಇದ್ದಾರೆ, ಅವರಿಗೆ ಏನು ವ್ಯವಸ್ಥೆ ಕಲ್ಪಿಸಿಲ್ಲ. ಯಾರಿದ್ದಾರೆ, ಎಷ್ಟಿದೆ, ಅದು ಸಂಘಟಿತ ವರ್ಗ, ಸಂಘಟಿತ ವಲಯವೇ ನಾನ್ ಟೀಚಿಂಗ್ ಸಹ. ಯಾಕಂದ್ರೆ ಸರ್ಕಾರದವರ ಹತ್ರ ಎಷ್ಟು ಶಿಕ್ಷಕರಿದ್ದಾರೆ, ಎಷ್ಟು ನಾನ್ ಟೀಚಿಂಗ್ ಇದ್ದಾರೆ, ಎಲ್ಲ ಅವರ ಡೀಟೇಲ್ಸ್ ಸರ್ಕಾರದ ವೆಬ್ಸೈಟ್ ನಲ್ಲಿ ಇದೆ. ನಮ್ಮ ಹತ್ರ ಪ್ರತಿ ತಿಂಗಳು ಅಪ್ಡೇಟ್ ಮಾಡಿಸ್ತಾ ಇರ್ತಾರೆ ಎಲ್ಲವನ್ನು. ಅಷ್ಟು ಇದ್ದು ಸಹ ಒಂದು 5,000 ರೂಪಾಯಿ ಕೊಟ್ಟು ಕೈ ತೊಳ್ಕೊಂಡೆ ಕೊಡ್ಲಿಲ್ಲ, ಘೋಷಣೆ ಮಾತ್ರ ಮಾಡಿದ್ದಾರೆ. ಘೋಷಣೆ ಮಾಡುದು ನಂಬಿಕೆ ಇಲ್ಲ. ಹೌದು ಹೌದು ಸರ್. ಈಗ ಕಿಣಿ ಅವರು ಹೇಳಿದ್ರು ಆನ್ಲೈನ್ ಶಿಕ್ಷಣ ನಾವು ಸಿದ್ಧತೆಯನ್ನು ಮಾಡಬೇಕು, ಈಗ ಸರ್ಕಾರ ಕೂಡ ಆದೇಶ ಹೊರಟಿದೆ ಜುಲೈನಿಂದ ನಾವು ಪ್ರಾರಂಭಿಸಬೇಕು ಮತ್ತೆ ಹೇಳ್ಬೇಕು. ನೇರ ತರಗತಿ, ತಾವೊಂದು ಅಕಾಡೆಮಿಯನ್ನು ನಡೆಸ್ತಿದ್ದೀರಿ ಮತ್ತು ಅದರ ಸಂಸ್ಥಾಪಕರಾಗಿದ್ದೀರಿ, ಕ್ಯಾರಿಯರ್ ಗೈಡೆನ್ಸ್ ಅನ್ನು ಮಾಡ್ತಿದ್ದೀರಿ ನೀವು, ಉನ್ನತಿ ಕ್ಯಾರಿಯರ್ ಅಕಾಡೆಮಿ, ನೇರ ಸಂಪರ್ಕ ಮತ್ತು ಇಂಡೈರೆಕ್ಟ್ ಆನ್ಲೈನ್ ಅಂತ ಹೇಳಿದ್ರೆ ಇಂಡೈರೆಕ್ಟ್, ಅದು ಎಷ್ಟು ಇಫೆಕ್ಟಿವ್ ಆಗಿರ್ತದೆ? ಒಂದಂತೇಳಿದರೆ ಈಗ ಆನ್ಲೈನ್ ಶಿಕ್ಷಣ ಕಳೆದ ಕೆಲವಾರು ವರ್ಷಗಳಿಂದ, ಅಂದರೆ ಒಂದು 5-6 ವರ್ಷಗಳಿಂದ ಆನ್ಲೈನ್ ಶಿಕ್ಷಣ ಬೇರೆ ಬೇರೆ ಕೋರ್ಸ್ಗಳಲ್ಲಿ ಬಂದಿದೆ. ಆದರೆ ಇತ್ತೀಚೆಗೆ ಹೈಯರ್ ಎಜುಕೇಷನ್ನಲ್ಲಿ ಬಂದಿತ್ತು. ಆದರೆ ಇತ್ತೀಚೆಗೆ ಈ ಲಾಕ್ಡೌನ್ ಆದ ನಂತರ ಅನಿವಾರ್ಯವಾಗಿ ಕಾಲೇಜುಗಳಲ್ಲಿ ಶಾಲೆಗಳಲ್ಲೂ ಕೂಡ ಇದನ್ನು ತರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಏಕಾಏಕಿ ನಮ್ಮ ಶಿಕ್ಷಣ ವ್ಯವಸ್ಥೆ ಏನು ನೇರ ಸಂಪರ್ಕದಲ್ಲಿ ನಡೀತಾ ಇತ್ತು ತರಗತಿಗಳಲ್ಲಿ, ಅದು ಒಂದು ಥರ ತಕ್ಷಣಕ್ಕೆ ಆನ್ಲೈನಿಗೆ ಕನ್ವರ್ಟ್ ಆದದ್ರಿಂದ ಎಷ್ಟೋ ಜನಕ್ಕೆ ಅದಕ್ಕೆ ಒಗ್ಗಿಕೊಳ್ಳಿಕ್ಕೂ ಕೂಡ ಸಮಯಾವಕಾಶ ಆಗಲಿಲ್ಲ. ಅಂದರೆ ಶಿಕ್ಷಕರು ಇರ್ಬೋದು ಅಥವಾ ನಮ್ಮ ವಿದ್ಯಾರ್ಥಿಗಳೇ ಇರ್ಬೋದು, ಪೋಷಕರೇ ಇರ್ಬೋದು, ತರಬೇತಿ ಪಡೆದಿರಲಿಲ್ಲ. ಏಕಾಏಕಿ ಅನಿವಾರ್ಯ ಕಾರಣಗಳಿಗೋಸ್ಕರ ಈ ಆನ್ಲೈನ್ ಶಿಕ್ಷಣಕ್ಕೆ ಈಗ ಒತ್ತನ್ನು ಕೊಡ್ತಾ ಇದ್ದಾರೆ. ಎಷ್ಟು ಪರಿಣಾಮಕಾರಿ ಅಂತ ಪರಿಣಾಮ ಅಂತ ಹೇಳಿದರೆ, ಈ ಹೈಯರ್ ಎಜುಕೇಷನಲ್ಲಿ ಸಾಧಾರಣ ಮಟ್ಟಿಗೆ ನಮ್ಮ ತಿಳುವಳಿಕೆ ಅಥವಾ ವಿದ್ಯಾರ್ಥಿಗಳ ಮಟ್ಟ ಸ್ವಲ್ಪ ಹೆಚ್ಚಿರ್ತದೆ, ಅದರಿಂದ ಬೆಳೆದಿರ್ತದೆ. ಆದರೆ ಶಾಲೆಯಲ್ಲಿ ಆನ್ಲೈನ್ ಶಿಕ್ಷಣ ಖಂಡಿತವಾಗಿಯೂ ಅಷ್ಟೊಂದು ಪರಿಣಾಮಕಾರಿಯಾಗಿ ನಡೀತಾ ಇಲ್ಲ ಅಂತ ಹೇಳತಕ್ಕಂಥ ಅಭಿಪ್ರಾಯ ಸಾರ್ವಜನಿಕರಲ್ಲಿ ನಾವು ಕೇಳಿದೆ. ಆರಂಭದಲ್ಲಿ ಆನ್ಲೈನ್ ಶಿಕ್ಷಣ ಕೊಡಬೇಕು ಅಂತ ಹೇಳುವಾಗ ನಮ್ಮ ಟೀಚರ್ಸ್ಗಳ ವಲಯದಲ್ಲಿ ಬಹಳಷ್ಟು ಒಂದು ಹೆಸಿಟೇಷನ್ ಇತ್ತು. ಯಾಕೆಂದರೆ ಒಂದು ಟಿ ವಿಯಲ್ಲಿ ಮುಖ ಬರ್ತದೆ, ಮೊಬೈಲಲ್ಲಿ ಮುಖ ಕಾಣ್ತದೆ, ಲ್ಯಾಪ್ಟಾಪಲ್ಲಿ ಜನ ನೋಡ್ತಾರೆ, ಯೂಟ್ಯೂಬ್ಗಳಲ್ಲಿ ಅದು ಶೇರ್ ಮಾಡ್ತಾರೆ, ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಟ್ರೋಲ್ ಆಗ್ಬೋದು, ಇಂಥ ಬಹಳಷ್ಟು ಒಂದು ಹೆಸಿಟೇಷನ್ ಇತ್ತು. ಆದರೆ ಹಂತವಾಗಿ ಎಲ್ಲ ಶಿಕ್ಷಕರು ಒಂದು ಭಾಳ ಒಂದು ಖುಷಿ ಪಡುವಂಥದ್ದು, ಹೆಚ್ಚಿನ ಎಲ್ಲ ಶಿಕ್ಷಕರು, ಇದು ನಾನು ಹೆಚ್ಚಾಗಿ ಖಾಸಗಿ ಅನುದಾನಿತ ಇಂಥ ಮಾತಾಡುವಂಥದ್ದು, ಈವನ್ ಸರ್ಕಾರಿ ವಲಯದಲ್ಲಿ ಸಹ ಬೇರೆ ಬೇರೆ ರೀತಿಯಲ್ಲಿ ಟಿ ವಿಗಳ ಮೂಲಕ ಆನ್ಲೈನ್ ಶಿಕ್ಷಣ ಕೊಡ್ತಾ ಇದ್ದಾರೆ. ಸೊ ಅವರೆಲ್ಲ ಟೀಚರ್ಸ್ಗಳು ಅಪ್ಗ್ರೇಡ್ ಆಗಿದ್ದಾರೆ. ಫಸ್ಟಿಗೆ ಮುಖ ತೋರಿಸ್ಲಿಕ್ಕೆ ರೆಡಿ ಇಲ್ಲದವರು ಈಗ ಬಹಳಷ್ಟು ಅಪ್ಗ್ರೇಡ್ ಆಗಿ ಅದನ್ನೊಂದು ಹೆಲ್ಮೆಟ್ ಮಾಡಿದ್ದಾರೆ, ಅಪ್ಗ್ರೇಡ್ ಮಾಡಿದ್ದಾರೆ, ಒಳ್ಳೆ ಟಿ ವಿ ಆ್ಯಂಕರ್ಗಳಾಗಿ ಮಾತಾಡ್ತಾರೆ ಬಹಳಷ್ಟು, ಅದೊಂದು ಒಳ್ಳೆಯ ವಿಷಯವೇ. ಆದರೆ ಇನ್ನು ಮುಂದಕ್ಕೆ ಇದು ಈವನ್ ಕೊರೋನಾ ಇರಲಿ ಇಲ್ಲದಿರಲಿ ಒಂದು ಒಂದು ಟ್ಯಾಲೆಂಟ್ ಅವರು ಎಲ್ಲರೂ ಒಂದು ಬೆಳೆಸ್ಕೊಂಡ್ರು, ಒಂದು ಪ್ರತಿಭೆಯನ್ನು ಬೆಳೆಸ್ಕೊಂಡಾಗ ಆಯಿತು. ಅದು ಇದು ಇಲ್ಲಿಗೆ ನಿಲ್ಲಿಕ್ಕಿಲ್ಲ, ಯಾಕೆಂದರೆ ಈಗ ಎರಡನೇ ಅಲೆಯ ನಂತರ ಅಥವಾ ಎರಡನೇ ಲಾಕ್ಡೌನ್ನ ಸಂದರ್ಭದಲ್ಲಿ ಅದನ್ನು ಅಪ್ಗ್ರೇಡ್ ಮತ್ತಷ್ಟು ಅಪ್ಗ್ರೇಡ್ ಮಾಡಬೇಕಾದ ಅನಿವಾರ್ಯತೆ ಇದೆ. ಯಾಕೆಂದರೆ ಆರಂಭದಲ್ಲಿ 5-10 ಅಥವಾ 4-5 ಕ್ಲಾಸ್ ಅಥವಾ ಸಣ್ಣ ಕ್ಲಾಸ್ನ ಮಕ್ಕಳಿಗೆಲ್ಲ ಆನ್ಲೈನ್ ಎಲ್ ಕೆ ಜಿ ಯು ಕೆ ಜಿ ಅವರಿಗಂತೂ ಮಾಡಲಿಕ್ಕೆ ಆಗಲಿಲ್ಲ, ಎಲ್ಲಿ ಆಗಲಿಲ್ಲ, ನಮ್ಮಂಥ ಉಡುಪಿ ಅಂಥ ಮಂಗಳೂರಿನಂಥ ಎಲ್ಲ ಕಡೆ ಆಗಲಿಲ್ಲ. ಸೆಂಟ್ರಲ್ ಸಿಲೆಬಸ್ಗಳನ್ನು ಬಿಟ್ಟು ಸೆಂಟ್ರಲ್ ಸಿಲೆಬಸ್ನವರು ಎಲ್ ಕೆ ಜಿ ಯು ಕೆ ಜಿಗಳಿಗೆ ಸಹ ಯು ಕೆ ಜಿ ಮಕ್ಕಳಿಗೆ ಸಹ ಆನ್ಲೈನ್ ಶಿಕ್ಷಣ ಮಾಡಿದರು. ಅದು ಹೇಗೆ ಮಾಡ್ತಾರೆ ಅಂತ ನೀವು ಎಣಿಸ್ಕೊಳ್ಳಿ, ಅಲ್ಲ ಅದು ಯಾಕೆ ಮಾಡ್ತಾರೆ ಅಂತ ಎಣಿಸ್ಕೊಳ್ಳಿ, ಇವನು ಯಾಕೆ ಮಾಡ್ತಾರೆ ಎಂಬ ಪ್ರಶ್ನೆಯನ್ನು ನಿಮಗೆ ಕೇಳಬೇಕು. ಇದರಲ್ಲಿ ಇನ್ನೊಂದು ನಮ್ಮ ಮೂಲಭೂತ ಪ್ರಶ್ನೆ ಇದೆ ಅಂತ ಅನಿಸ್ತದೆ. ನಾವೀಗ ಇದನ್ನು ಚರ್ಚೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಶಿಕ್ಷಣ ಅಂತಕ್ಕಂಥದ್ದು ಒಂದು ದೇಶದಲ್ಲಿ ಒಂದು ಪ್ರಾಮುಖ್ಯತೆ ಇರತಕ್ಕಂಥ ಒಂದು ಕ್ಷೇತ್ರ, ಅಂದರೆ ಶಿಕ್ಷಣ ಇರ್ಬೋದು, ಆರೋಗ್ಯ ಇರ್ಬೋದು, ಈ ರೀತಿಯಾದಂಥ ಕ್ಷೇತ್ರಗಳು. ಸೊ ಸರ್ಕಾರಗಳು ಇವತ್ತು ಲಾಕ್ಡೌನ್ ಬಂತು ಆದ್ದರಿಂದ ತಕ್ಷಣಕ್ಕೆ ಎಲ್ಲವನ್ನು ಬದಲಾಯಿಸಿ ಬಿಡ್ತೇವೆ ಅಂತಕ್ಕಂತಹ ನಿಲುವನ್ನು ಹೊಲ್ಲೋದಕ್ಕಿಂತ ಮುಂಚೆ ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡಬೇಕು, ಅದರ ಬಗ್ಗೆ ಆಗ್ತಕ್ಕಂಥ ಕಾರ್ಯಗಳ ಬಗ್ಗೆಯೂ ಕೂಡ ಇದೊಂದು ಯೋಚಿಸಲಿಕ್ಕೆ ಸುಸಂದರ್ಭ ಅಂತೇಳಿ ನಾನು ತಿಳ್ಕೊಳ್ತೀನಿ. ಸರಿ ಸರಿ ಸರಿ. ಆದರೆ ಒಂದು ವಿಷಯ, ಈಗ
ನಾವು ಎಲ್ಲ ಸರ್ಕಾರದ ಆದೇಶಗಳನ್ನು ಪಾಲಿಸಬೇಕಾಗುತ್ತೆ. ಜನಸಾಮಾನ್ಯರು ಅಥವಾ ಸಂಚಾಲಕರಾಗಲಿ, ನಿಮ್ಮಂಥ ಅಕಾಡೆಮಿ ನಡೆಸುವವರಾಗಲಿ, ಯಾರು ಬೇಕಾದರೂ, ಶಿಕ್ಷಣ ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಗೃಹ ಮಂತ್ರಿ ಇದ್ದಾರೆ, ಪ್ರಧಾನಮಂತ್ರಿ ಇದ್ದಾರೆ, ಇಡೀ ಮಂತ್ರಿಮಂಡಲ ಇದೆ. ಇವರಿಗಂತೂ ಬೇಸಿಕ್ ಶಿಕ್ಷಣ ಬೇಕಾಬೇಡ, ಯಾವ ರೀತಿಯಲ್ಲಿ ನಡೆಸುವಂಥದ್ದು ಹೇಗೆ ಅಂತ ನಿಮ್ಮ ಪ್ರಶ್ನೆಗೆ ನನ್ನ ಕ್ರಾಸ್ ಕ್ವಶನನ್ನು ಕೇಳ್ತೇನೆ. ಇವರಿಗೆ ಒಂದು ಸರಿಯಾದಂತಹ ವಿದ್ಯಾರ್ಹತೆ, ಒಂದು ಕ್ವಾಲಿಫಿಕೇಶನ್, ಮಿನಿಮಮ್ ಕ್ವಾಲಿಫಿಕೇಶನ್ ಎಂಬುದು ನಮ್ಮ ರಾಜ್ಯ ಕ್ಷೇತ್ರದಲ್ಲಿ ಇಲ್ಲ. ಯಾಕಂದರೆ ಸಂವಿಧಾನದಲ್ಲಿ ಅದರಲ್ಲಿ ಇಲ್ಲ, ನಾವು ಸಂವಿಧಾನದ ಪ್ರಕಾರ ನಡೆಯುತ್ತೇವೆ. ಆದರೆ ಒಂದು ಅಟ್ಲೀಸ್ಟ್ ಒಂದು ಬೇಸಿಕ್ ಆದರೂ ಬೇಕಲ್ವಾ? ನಾವು ಏಕಾಏಕಿ ಆನ್ಲೈನ್ ಮಾಡಿ ಅಂತ ಹೇಳಿದಾಗ, ಈಗ ಕಿಣಿಯವರು ಹೇಳಿದರು ಸಿ ಬಿ ಎಸ್ ಇ ಶಾಲೆಯವರು ಎಲ್ ಕೆ ಜಿ ಯು ಕೆ ಜಿ ಅವರಿಗೆ ಆನ್ಲೈನ್ ಶಿಕ್ಷಣ ಮಾಡಿದರು. ಅದು ಕೂತ್ಕೊಂಡು ಕೇಳುವಂಥ ಪ್ರಾಯವ ಮಕ್ಕಳದ್ದು, ಯಾಕೆ ಮಾಡಿದರು? ಅದರ ಹಿಡನ್ ಇದೆಲ್ಲ ಅಜೆಂಡಾ ಇಲ್ಲೇ ಇದೆ. ಸರಿ ಸರ್, ನಿಮಗೆ ಮತ್ತೆ ಪ್ರಶ್ನೆಗೆ ಬರ್ತಾನೆ. ಈಗ ಈ ಬಗ್ಗೆ ಏನಾದರೂ ಹೇಳಲಿಕ್ಕೆ ಉಂಟಾ ನಮ್ಮ ಮಂತ್ರಿ ವರ್ಗದವರಿಗೆ? ಒಂದು ಮಿನಿಮಮ್ ಅದು ಖಂಡಿತವಾಗಿಯೂ ಕೂಡ ಯಾವುದೇ ಒಂದು ದೇಶದ ಆಡಳಿತವನ್ನು ನಡೆಸತಕ್ಕಂತಹ ಅಥವಾ ಸರ್ಕಾರಗಳಲ್ಲಿ ಇರತಕ್ಕಂತಹ ಜನಪ್ರತಿನಿಧಿಗಳಿಗೆ ಕನಿಷ್ಠ ಒಂದು ವಿದ್ಯಾರ್ಹತೆ ಇರತಕ್ಕಂಥದ್ದು ಖಂಡಿತವಾಗಿಯೂ ಬೇಕು. ದೇಶಕ್ಕೂ ಒಳ್ಳೆಯದು, ಸಮಾಜಕ್ಕೂ ಒಳ್ಳೆಯದೆ. ಅದರಿಂದಾಗಿ ಸಾಕಷ್ಟು ಅವರಲ್ಲಿ ಕೂಡ ಜ್ಞಾನ ಇರ್ತದೆ, ಆ ಒಂದು ಆಡಳಿತವನ್ನು ಮಾಡತಕ್ಕಂಥ ಪರಿಣಿತಿ ಇರ್ತದೆ. ಈ ರೀತಿಯಾದಂತಹ ಕನಿಷ್ಠ ವಿದ್ಯಾರ್ಹತೆ ಎಲ್ಲ ಜನಪ್ರತಿನಿಧಿಗಳಿಗೆ ಬೇಕು ಅಂತ ಹೇಳ್ತಾರೆ. ಎಸ್ಪೆಷಲಿ ಶಿಕ್ಷಣ ಇಲಾಖೆ ಇರ್ಬೋದು ಅಥವಾ ಆರೋಗ್ಯ ಇಲಾಖೆ, ಇಂಥದ್ದೆಲ್ಲ ಇಲಾಖೆಗಳನ್ನು ನಡೆಸುವ ಮಂತ್ರಿಗಳಿಗೆ ಮಿನಿಮಮ್ ಒಂದು ಎಜುಕೇಷನಲ್ ಕ್ವಾಲಿಫಿಕೇಶನ್ ಬೇಕಾಗ್ತದೆ. ಯಾಕೆಂದರೆ ಅಲ್ಲಿ ಯಾರೊಟ್ಟಿಗೆ ಅವರು ಸಂವಹನ ಮಾಡಬೇಕಾಗ್ತದೆ, ಟೀಚರ್ಸ್ಗಳೊಟ್ಟಿಗೆ ಅಥವಾ ಪ್ರೊಫೆಸರ್ಸ್ಗಳೊಟ್ಟಿಗೆ ಅಥವಾ ಎಜುಕೇಷನಿಸ್ಟ್, ಟೆಕ್ನಿಕಲ್ ಎಕ್ಸ್ಪರ್ಟ್ಸ್, ಈಗ ಮೆಡಿಕಲ್ ಫೀಲ್ಡ್ನಲ್ಲಿ ಅಥವಾ ಮೆಡಿಕಲ್ ಎಕ್ಸ್ಪರ್ಟ್ ಅಲ್ಲ, ಅವರ ಕೈಗಳಿರುವಂಥ ಎಲ್ಲ ಅಧಿಕಾರಿಗಳಿಗೆ ಮಿನಿಮಮ್ ಕ್ವಾಲಿಫಿಕೇಶನ್ ಇದೆ, ಅಧಿಕಾರಿಗಳಿಗೆ ಇದೆ, ಡಿಗ್ರಿ ಇದೆ. ಹೌದು, ಖಂಡಿತ ಇದೆ. ಅವರಿಗೆ ಆದೇಶ ಕೊಡುವವರಿಗಿಲ್ಲ. ಎಲ್ಲದಕ್ಕೆ ಎಜುಕೇಷನ್ಗಿಂತ ಮುಖ್ಯವಾಗಿ ಇಚ್ಛಾಶಕ್ತಿ ಬೇಕು. ಇಚ್ಛಾಶಕ್ತಿ ಇಲ್ಲದೆ ನಿಮ್ಮ ಯಾವ ಇಚ್ಛಾಶಕ್ತಿ ಇಲ್ಲದೆ ನಿಮ್ಮ ಎಂತ ಎಜುಕೇಶನ್ ಇದ್ರೂ ಸಹ ಪ್ರಯೋಜನ ಇಲ್ಲ ಅವರಿಗೆ. ಸರಿ, ಯಾಕಂದ್ರೆ ಬಸವಣ್ಣ ಕನ್ನಡ ಎಂಎ ಮಾಡಿಲ್ಲ, ಆದ್ರೆ ಇವತ್ತು ಕನ್ನಡ ಎಂಎ ಮಾಡುವ ಬಸವಣ್ಣನ ಓದ್ಬೇಕು. ಸರಿ, ಈಗ ಮತ್ತೊಂದು ಪ್ರಶ್ನೆ ಬರ್ತೇನೆ. ಈಗ ಶುಲ್ಕದ ಬಗ್ಗೆ ನಾವೀಗ ಅನುದಾನ ರಹಿತ ಶಿಕ್ಷಣ ಸಂಸ್ಥೆ ನೋಡಬೇಕಾದ್ರೆ ನಾವು ಶುಲ್ಕದ ಬಗ್ಗೆ ಏನಿದೆ, ಯಾಕಂದ್ರೆ ಸರ್ಕಾರ ಏನು ಅನುದಾನವನ್ನು ಕೊಡ್ತಾ ಇಲ್ಲ, ಬದಲಾಗಿ ನಾವೇ ಸರ್ಕಾರಕ್ಕೆ ಕೊಡಬೇಕು. ಇದು ಹೇಳುವಾಗ ಸರ್ಕಾರ ನಡುವೆ ಮೂಗು ತೋರಿಸಿತು, ತಾವು ಇಷ್ಟು ಪರ್ಸೆಂಟನ್ನು ಕಟ್ಟಬೇಕಾಗಿಲ್ಲ, ಈಗ ಕಟ್ಟಬೇಕಾಗಿಲ್ಲ ಅಂತೇಳಿ. ಸ್ವಾಮಿ, ನಾವು ನಡೆಸುವುದು ಹೇಗೆ? ನೀವು ಆನ್ಲೈನ್ ಶಿಕ್ಷಣ ಮಾಡಬೇಕು ಅಂತ ಶಿಕ್ಷಕರು ಹೇಳ್ತೀರಿ, ಶಿಕ್ಷಕರು ಭಾಳ ಚೆನ್ನಾಗಿ ಮಾಡ್ತಿದ್ದಾರೆ, ಯಾಕೆಂದರೆ ಅವರು ಒಂದು ರೀತಿಯ ಏನು ಪ್ರತಿಜ್ಞೆ ತೆಗೆದುಕೊಂಡಾಗೆ, ನಾನು ಒಬ್ಬ ಶಿಕ್ಷಕ ಶಿಕ್ಷಕಿ ನಾನು ಮಾಡಬೇಕು ಎಂಬುದಾಗಿ. ಆದರೆ ಅವರು ಊಟ ಮಾಡಬೇಕಲ್ಲ ಸರ್. ಈ ಶುಲ್ಕದ ಬಗ್ಗೆ ಅವರು ಬಂದರು, ಪೋಷಕರು ಅದನ್ನೇ ತೆಗೆದುಕೊಂಡ್ರು, ಆನ್ಲೈನ್ ಕ್ಲಾಸ್ ಎಲ್ಲ ಆಗಿದೆ, ಈಗ ಶುಲ್ಕ ಕಟ್ಟಲಿಕ್ಕೆ ಬೇಡ, ನಾವು ಈಗ ಕಟ್ಟಲಿಕ್ಕೆ ಹೇಳಿಲ್ಲ ಅಂತೇಳಿ ಸರ್ಕಾರ ಹೇಳುತ್ತೆ. ನಿಮ್ಮಂಥ ಶಿಕ್ಷಣ ಸಂಸ್ಥೆಗಳು ನಡೆಸೋದು ಹೇಗೆ? ಏನು ಬೇಡ, ಎಲೆಕ್ಟ್ರಿಸಿಟಿ ಬಿಲ್ಲನ್ನು ಕಟ್ಟಬೇಕಲ್ಲ ಸರ್, ಈಗ ಮೇಂಟೆನೆನ್ಸ್ ಮಾಡಬೇಕು. ಹೌದು ಹೌದು, ಖಂಡಿತ. ಶಿಕ್ಷಣ ಶುಲ್ಕದ ಬಗ್ಗೆ ಬರುವಾಗ, ಶಿಕ್ಷಣ ಶುಲ್ಕದ ಸಾಧಾರಣ ನಮ್ಮಂಥ ಬಜೆಟ್ ಸ್ಕೂಲ್ಗಳಲ್ಲಿ ನಾನು ಹೇಳುವಂಥದ್ದು, ಶಿಕ್ಷಣ ಶುಲ್ಕದ 80-90% ಅದರ 90% ಹೋಗುದು ಶಿಕ್ಷಕರ ಮತ್ತು ನಾನ್ ಟೀಚಿಂಗ್ ಸ್ಟಾಫ್ಗಳ ಸಂಬಳ ಸಂಬಳಕ್ಕೆ ಸ್ಯಾಲ್ರಿ. ಇದು ಹೆಚ್ಚಿನ ಶಾಲೆಗಳಲ್ಲಿ ಇಷ್ಟೇ, ಅಲ್ಲಿ ಬೇರೆ ಖರ್ಚು ಭಾರಿ ಕಡಿಮೆ. ನಮ್ಮ ಯಾವುದೇ ಶಾಲೆ ಇರಲಿ, ಬೇರೆ ಖರ್ಚು ಭಾರಿ ಕಡಿಮೆ. ಅಥವಾ ದೊಡ್ಡ ದೊಡ್ಡ ಶಾಲೆಗಳಿಗೆ ಡೊನೇಷನ್ ಅಂತ ಆದಾಯ ಇರ್ಬೋದು, ಇನ್ಕಮ್ ಅಂತದ್ದು ಅದನ್ನು ಕಟ್ಟಿಡ್ಲಿಕ್ಕೆ ಇರ್ಬೋದು. ಅದು ಬಿಟ್ಟರೆ 90% ಹೋಗುವಂಥದ್ದು ಶಿಕ್ಷಕರ ಸ್ಯಾಲ್ರಿಗೆ. ಇದು ಅದರಲ್ಲಿ ಕಡಿತ ಮಾಡಿದರೆ ಅದರೊಟ್ಟಿಗೆ ಅವರು ಆದೇಶ ಮಾಡಬೇಕು, ಶಿಕ್ಷಕರ ಸ್ಯಾಲ್ರಿ ಅಂತ ಇಷ್ಟು ಕಟ್ ಮಾಡಿ. ಅದು ಮಾಡೋದಿಲ್ಲ. ಅಥವಾ ನಾವು ಕಟ್ ಇಷ್ಟು ಕಟ್ ಮಾಡಿದಾಗ ನಿಮಗೆ ಇಷ್ಟು ನಾವು ಕೊಡ್ತೇವೆ, ನಾವು ಕೊಡ್ತೇವೆ ಪ್ಯಾಕೇಜ್ ಕೊಡ್ತೇವೆ, ಅದು ಕೊಡಬೇಕು. ಅದು ಆಗದಿದ್ದರೆ ನಾವು ಕಟ್ಟುವ ಕೆಲವು ಸಣ್ಣ ತುಂಬ ಇಲ್ಲ ಶಾಲೆಗೆ, ಸರ್ಕಾರಕ್ಕೆ ನಾವು ಕಟ್ಟುವ ಇದು ತುಂಬ ಬಹಳಷ್ಟು ಏನಿಲ್ಲ. ಆದರೆ ಇರಲಿ, ನಾವು ತೆರಿಗೆ ಕಟ್ತೇವೆ, ಕಟ್ಟಡ ತೆರಿಗೆ ಕಟ್ತೇವೆ, ಭೂ ತೆರಿಗೆ ಕಟ್ತೇವೆ, ಅದರಲ್ಲಿ ಕಡಿತ ಕೊಡಲಿ, ಅದರಲ್ಲಿ ಎಕ್ಸಮ್ಟ್ ಮಾಡಲಿ, ಅದು ಮಾಡೋದಿಲ್ಲ. ಇದೇ ಒಂದು ವಿಷಯ ಅಂತ ಹೇಳಿದರೆ, ಈಗ ನಾನು ನಮ್ಮದು ಒಂದು ಸಂಸ್ಥೆ ಏನಂತ ಹೇಳಿದರೆ ಅನೌಪಚಾರಿಕ ಶಿಕ್ಷಣ, ಅಂದರೆ ನಾವು ವೊಕೇಶ್ನಲ್ ಟ್ರೈನಿಂಗ್ ಅಂತೇಳಿ ಅದರಲ್ಲಿದ್ದೇವೆ. 18% GST ಇದೆ ನಮ್ಮ ಮಕ್ಕಳಿಗೆ. ಯಾರು ಒಂದು ಮಕ್ಕಳು ಒಂದು ತರಬೇತಿಯನ್ನು ತಗೊಳ್ಬೇಕಂತಿದ್ದಾರೆ, ಇವತ್ತು ನಾಳೆ ದೇಶದ ಆರ್ಥಿಕ ಪರಿಸ್ಥಿತಿಗೆ ಶಿಕ್ಷಣವನ್ನು ಈ ರೀತಿಯಾದಂಥ ಶಿಕ್ಷಣ ಪಡೆದಿರತಕ್ಕಂಥದ್ರಿಂದಲೇ ದೇಶದ ಆರ್ಥಿಕ ಪ್ರಗತಿಗೆ ದೊಡ್ಡ ದೊಡ್ಡ ಕೊಡುಗೆ ಸಿಗ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಿ ಅವರು ಹೋಗಿ ಕೆಲಸ ಮಾಡುವಾಗ ಅದರಿಂದಾಗಿ ಆರ್ಥಿಕದ ಒಂದು ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ 2nd ನಂಬರ್ದಲ್ಲಿದ್ದೆ. ಆಮೇಲೆ ಇವರು ಇವರಿಗೆ ಒಂದು ಉದ್ಯೋಗ ಆದರೆ ಇವರು ಮತ್ತೆ ತೆರಿಗೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಸರ್ಕಾರಗಳಿಗೆ. ಸೊ ಇದು ಏನಂತ ಹೇಳಿದ್ರೆ, ಸರ್ಕಾರ ಈ ಒಂದು ಕ್ಷೇತ್ರಕ್ಕೆ ಅದೇ ಒಂದು ಬಂಡವಾಳ ಹೂಡಬೇಕು. ನಾನು ಶುಲ್ಕ ಕಡಿಮೆ ಮಾಡ್ಲಿಕ್ಕೆ ಯಾವುದೋ ವಿರೋಧ ಇಲ್ಲ, ಆದ್ರೆ ಅಂತ ಪ್ಯಾಕೇಜ್ ಕೊಡ್ಲಿ.
ಬೇಡ ಇವರು ಕಡಿಮೆ ಮಾಡಿದ್ರ ಸರ್ಕಾರ ಎಸ್ ಎಲ್ ಸಿ ಎಕ್ಸಾಮ್ಗೆ ಎಕ್ಸಾಮ್ ಫೀಸ್ ಅಂತ ತಗೊಳ್ತದೆ ಮಕ್ಕಳ ಹತ್ರ ಈ ಕೊರೋನಾ ಕಾಲದಲ್ಲಿ ಸಹ ಇವರು ಅದನ್ನು ಜಾಸ್ತಿ ಮಾಡಿದ್ದಾರೆ ಹೈಕ್ ಮಾಡಿದ್ದಾರೆ ಹೈಕ್ ಮಾಡಿದ್ರು ಇದು ಸರ್ಕಾರಕ್ಕೆ ಬೇಕಾ ಇಂಥ ಕೆಲಸ ಯಾರಿಗೆ ಹೇಳೋದು ಕಡಿಮೆ ಮಾಡಿ ಅಂತ ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಮ್ಯಾಚಿಗೆ ಇಡಲ್ವಾ ಹೌದು ಎಸ್ ಸಿ ಎಸ್ ಸಿ ಸ್ಟೂಡೆಂಟ್ಗಳಿಗೆ ಕಡಿಮೆ ಇದೆ ಹಾಗೆ ಎಲ್ಲರಿಗೂ ಕೂಡ ಮಾಡಬಹುದಿತ್ತಲ್ಲ ಹೌದು ನಾನು ಹೇಳ್ತಕ್ಕಂಥದ್ದು ಒಟ್ಟಾರೆ ಕಳೆದ ವರ್ಷಕ್ಕಿಂತ ಜಾಸ್ತಿ ಮಾಡಿದ್ದಾರೆ ಅಲ್ಲ ಇವು ಒಟ್ಟಾರೆ ದೇಶದ ಶಿಕ್ಷಣದಲ್ಲಿ ನಾವು ಪಿ ಯು ಸಿ ಹಂತದ ತನಕ ನೋಡಿದ್ರೆ ಒಂದು 25% ಶೇಕಡ ಖಾಸಗಿಯವರೇ ನಡೆಸ್ತಕ್ಕಂಥದ್ದು ಯಾವುದು ಶಾಲಾ ಕಾಲೇಜುಗಳು ನೀವು ಉನ್ನತ ಶಿಕ್ಷಣಕ್ಕೆ ಹೋದ್ರೆ ಶೇಕಡ 65% ಖಾಸಗಿ ಶಿಕ್ಷಣ ಸಂಸ್ಥೆಗಳು ನಡೆಸ್ತಕ್ಕಂಥದ್ದು ಅಂದ್ರೆ ಒಟ್ಟಾರೆ ದೇಶದಲ್ಲಿ ಇವತ್ತು ಶಿಕ್ಷಣದಲ್ಲಿ ಖಾಸಗಿಯವರ ಪಾತ್ರ ಕೂಡ ಬಹಳ ದೊಡ್ಡದಿದೆ ಸರ್ಕಾರದ ಜೊತೆ ಜೊತೆಗೆ ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಸುಧಾರಣೆಗಳನ್ನು ಕೂಡ ಖಾಸಗಿಯವರು ತರ್ತಾರೆ ಅವರ ಕ್ವಾಲಿಟಿ ಆಫ್ ಎಜುಕೇಶನ್ ಅಂತ ನಾವೇನು ಹೇಳ್ತೇವೆ ಗುಣಾತ್ಮಕತೆ ಕೂಡ ಮಟ್ಟ ಕೂಡ ಖಾಸಗಿಯಲ್ಲಿ ತುಂಬಾ ಚೆನ್ನಾಗಿದೆ ಸರ್ಕಾರಗಳು ಕೂಡ ಆ ರೀತಿಯಾದಂತಹ ಗುಣಾತ್ಮಕತೆಯನ್ನು ಬೆಳೆಸ್ಕೊಳ್ಬೇಕು ಆದರೆ ತೆರಿಗೆಯ ಮೂಲಕ ಈ ಸಂಸ್ಥೆಗಳಿಗೆ ಸರ್ಕಾರಗಳು ಸಪೋರ್ಟ್ ಮಾಡದೇ ಇದ್ರೆ ಇಂತಹ ಸಂದರ್ಭಗಳಲ್ಲಿ ಅಥವಾ ಒಟ್ಟಾರೆಯಾಗಿ ಶಿಕ್ಷಣದಲ್ಲಿ ಕೇವಲ ಈಗ ಕೊರೋನಾ ಬಂತು ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಅಂತ ಸರ್ಕಾರ ನೋಡಬಹುದು ಮಾಡಬಾರದು ಒಟ್ಟಾರೆಯಾಗಿ ಕ್ಷೇತ್ರದಲ್ಲೇ ತೆರಿಗೆ ಇರಬಹುದು ಅಥವಾ ಯಾವ ರೀತಿಯಾಗಿ ಸಂಸ್ಥೆಗಳಿಗೆ ಇದನ್ನ ಒಂದು ಸಹಾಯವನ್ನ ಸರ್ಕಾರಗಳಿಂದ ಕೊಡಬಹುದು ಅಂತಕ್ಕಂತದನ್ನ ಯೋಚಿಸಬೇಕು ಅಂತ ಹೇಳಿ ನಾನು ತಿಳ್ಕೊಳ್ಳಿ. ಶಿಕ್ಷಕರೇ ತಾವು ನೋಡ್ತಿದ್ದೀರಾ ಉಡುಪಿ ಸ್ಟುಡಿಯೋದಿಂದ ಡಿಬೇಟ್ ಅವರ್ ಮಾತು ಚರ್ಚೆ ಮತ್ತು ಸಂವಾದ ಬದಲಾದ ಶಿಕ್ಷಣದ ವ್ಯವಸ್ಥೆ ಈ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಸಂಚಾಲಕರು ಶಾಂತಿನಿಕೇತನ ಆಂಗ್ಲ ಮಾಧ್ಯಮ ಶಾಲೆ ಅಲೆವೂರು ಇಲ್ಲಿನ ಶ್ರೀ ದಿನೇಶ್ ಕಣಿ ಅಲೆವೂರು ಮತ್ತು ಪ್ರೇಮ್ ಪ್ರಸಾದ್ ಶೆಟ್ಟಿ ಉನ್ನತ ನಮ್ಮ ರಾಜ್ಯದ ಶಿಕ್ಷಣ ಪರಿಷತ್ನ ಮಾಜಿ ಸದಸ್ಯರು ಮತ್ತು ಸಂಸ್ಥಾಪಕರು ಉನ್ನತಿ ಕ್ಯಾರಿಯರ್ ಅಕಾಡೆಮಿ. ನಾವು ಬ್ರೇಕಿಗೆ ಹೋಗುವ ನಡುವೆ ನಾವು ಮಾತಾಡ್ತಿದ್ದೆವು ಯಾವ ಮಟ್ಟಿನಲ್ಲಿ ನಮ್ಮ ಶಿಕ್ಷಣದ ಅಧೋಗತಿ ಇಳಿತಾ ಇದೆ ಅಂತ ಹೇಳಿ. ಸರ್, ಪ್ರೇಮ್ ಪ್ರಸಾದ್ ಶೆಟ್ಟಿ, ತಾವು ಈ ಅಕಾಡೆಮಿ ಸ್ಟಾರ್ಟ್ ಮಾಡುವಾಗ ತಮ್ಮಲ್ಲಿ ಒಂದು ಉದ್ದೇಶ ಇತ್ತು, ಯಾಕೆಂದರೆ ಒಂದು ಡಿಗ್ರಿ ಆದವರು ಉದ್ಯೋಗ ಹೈಯರ್ ಎಜುಕೇಷನ್ ಆಗುವ ಅವರು ಉದ್ಯೋಗಕ್ಕೆ ಹೋಗಬೇಕು. ಈಗ ನೀವು ಅದನ್ನು ಆರಂಭಿಸುವಾಗ ಇದ್ದಂಥ ಕ್ವಾಲಿಟಿ ಅಂದರೆ ನಿಮಗೆ ಬರುವಂಥ ಮಕ್ಕಳು ಮತ್ತು ಈಗ ಬರುವಂಥ ಮಕ್ಕಳು ಏನು ವ್ಯತ್ಯಾಸವನ್ನು ಕಾಣ್ತಿದ್ದೀರಿ? ಅದೇ ನೀವು ಹೇಳಿದಾಗ ಈಗ ಏನಾಗಿದೆ, ನಮ್ಮ ಒಟ್ಟಾರೆ ಶಿಕ್ಷಣದಲ್ಲೇ ಕೂಡ ಉದ್ಯೋಗಕ್ಕೆ ಅವರು ತಯಾರಾಗ್ತಾ ಇಲ್ಲ, ಅವ್ರಿಗೊಂದು ಶಿಕ್ಷಣ ಸಿಗ್ತಾ ಇದೆ ನಮ್ಮ ಇದರಲ್ಲಿ, ಉದ್ಯೋಗಕ್ಕೆ ತಯಾರಾಗ್ತಿಲ್ಲ. ಈ ಒಂದು ಅಂಶವನ್ನು ಇಟ್ಕೊಂಡು ನಾವು ಒಂದು ಉನ್ನತಿ ಕೆರಿಯರ್ ಅಕಾಡೆಮಿ ಮೂಲಕ ಇವರಿಗೆ ಕೌಶಲ್ಯವನ್ನು ವೃದ್ಧಿಸ್ತಕ್ಕಂಥ ಒಂದು ಶಿಕ್ಷಣವನ್ನು ಕೊಡ್ತಾ ಇದ್ದೇವೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ ವಿದ್ಯಾರ್ಥಿಗಳ ಗುಣಮಟ್ಟ ಹೇಳೋದಕ್ಕಿಂತ ಇಂಥ ಪರಿಸ್ಥಿತಿಯಲ್ಲಿ ನಾವು ಯಾವ ರೀತಿಯಾಗಿ ಇದನ್ನು ಕೊಡ್ಬೋದು ಅಂತಕ್ಕಂಥದ್ದು ಪ್ರಶ್ನೆ ನಮಗೆ ಬಂದಿದೆ. ಅಂತ ಹೇಳಿದರೆ ವಿದ್ಯಾರ್ಥಿಗಳು ಇವತ್ತು ಬರಲಿಕ್ಕಾಗ್ತಾ ಇಲ್ಲ, ಆನ್ಲೈನ್ ಮೂಲಕ ನಾವು ಎಷ್ಟು ವಿದ್ಯಾರ್ಥಿಗಳನ್ನು ತಲುಪ್ಬೋದು ಅಥವಾ ಒಂದು ರೀತಿಯಲ್ಲಿ ಇರುವವರಿಗೆ ನಾವು ತಲುಪ್ಬೋದು, ಇಲ್ಲದೇ ಇರುವವರಿಗೆ ತಲುಪೋದು ಆಗದಿರ್ತಕ್ಕಂಥ ಪರಿಸ್ಥಿತಿ ಕೂಡ ಇದೆ. ಈ ಇಂಟರ್ನೆಟ್ ಎಲ್ಲ ಕಡೆ ಇವತ್ತು ವ್ಯವಸ್ಥೆಗಳು ಕೂಡ ಇಲ್ಲೋದಿಲ್ಲ, ಆದ್ದರಿಂದ ಕೆಲವು ಪ್ರತಿಭಾನ್ವಿತರು ಕೂಡ ಇದರಿಂದ ವಂಚಿತರಾಗ್ತಕ್ಕಂಥ ಅವಕಾಶ ಕೂಡ ಇದೆ. ಸೊ ಒಟ್ಟಾರೆ ಇದನ್ನು ನೋಡಬೇಕಾದ್ರೆ ಇದರ ಬಗ್ಗೆ ಒಂದು ನೀತಿ ನಿಯಮಗಳನ್ನು ಸರ್ಕಾರಗಳು ಒಟ್ಟಾರೆಯಾಗಿ ಶಿಕ್ಷಣಕ್ಕೆ ಮಹತ್ವವನ್ನು ಕೊಟ್ಟು ತಗೊಂಡು ಶಿಕ್ಷಣದ ಮೇಲೆ ಬಂಡವಾಳವನ್ನು ಸರ್ಕಾರಗಳು ಹೂಡಬೇಕು. ಅಂದರೆ ಯಾವುದಾದ್ರೂ ಸಹಾಯಧನದ ರೂಪದಲ್ಲಿ ಇರ್ಬೋದು, ಸಂಸ್ಥೆಗಳಿಗೆ ಬೇರೆ ರೀತಿಯಾದ ಬೆಂಬಲವನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಕಿಣಿಯವರು ಹೇಳಿದಾಗೆ ಈಗ ಪ್ಯಾಕೇಜ್ಗಳ ಮೂಲಕ ಸಪೋರ್ಟ್ ಮಾಡ್ತಕ್ಕಂಥದ್ದು ಇರ್ಬೋದು. ಈ ರೀತಿಯಾದ ಕ್ರಮಗಳನ್ನು ಕೈಗೊಂಡ್ರೆ ಈ ಕ್ಷೇತ್ರಕ್ಕೆ ಬಲ ಬರ್ತದೆ, ಅದನ್ನು ಈ ಕೊರೋನಾದ ಏನು ಪ್ರಭಾವ ಕಡಿಮೆ ಆಗ್ತಿದ್ದ ಹಾಗೆ ಮತ್ತೆ ಪುನಃ ಚೇತರಿಸಿಕೊಂಡು ಈ ಒಂದು ಕ್ಷೇತ್ರದಲ್ಲಿ ಬದಲಾವಣೆಗಳನ್ನು ತರಬಹುದು. ಸರಿ, ಕಿಣಿಯವರೇ, ಈಗ ಏಕಾಏಕಿ ನೀವು ಇದನ್ನು ತರುವಾಗ, ಆನ್ಲೈನ್ ಶಿಕ್ಷಣ ತರುವಾಗ, ಈಗ ಪ್ರೇಮ್ ಪ್ರಸಾದ್ ಅವರು ಹೇಳಿದ ಹಾಗೆ ಕೆಲವು ಕಡೆಯಲ್ಲಿ ಇಂಟರ್ನೆಟ್ ಇಲ್ಲ, ಆಂಗ್ಲ ಮಾಧ್ಯಮ ಶಾಲೆಗಳಿಗೆ ಬರುವವರೆಲ್ಲ ರಿಚ್ ಶ್ರೀಮಂತರು ಅಂತ ಹೇಳಿಕೊಳ್ಳಿಕ್ಕೆ ಆಗುವುದಿಲ್ಲ, ಅದೊಂದು ರೀತಿಯ ಸುಳ್ಳು. ನನ್ನ ಮಗನಿಗೆ, ನನ್ನ ಮಗುವಿಗೆ ನಾನೊಂದು ಒಳ್ಳೆಯ ಶಿಕ್ಷಣವನ್ನು ಕೊಡಬೇಕೆಂಬ ಉದ್ದೇಶದಿಂದ ಒಬ್ಬ ಕೂಲಿಯಾಳು ಕೂಡ ಆಂಗ್ಲ ಮಾಧ್ಯಮ ಶಾಲೆಗೆ ಸೇರಿಸ್ತಾನೆ, ಯಾಕೆಂದರೆ ನನ್ನ ಪರಿಸ್ಥಿತಿ ನನ್ನ ಮಗನಿಗೆ ಬರಬಾರದು ಎಂಬುದಾಗಿ ಒಂದು ಆಸೆ. ಈ ಸಂದರ್ಭದಲ್ಲಿ ಕೆಲವರ ಹತ್ರ ಡಿಜಿಟಲ್ ಫೋನ್ ಇರಲಿಕ್ಕಿಲ್ಲ, ಆ ಸಂದರ್ಭದಲ್ಲಿ ಆ ಪ್ರಾಬ್ಲಮನ್ನು ಹೇಗೆ ಫೇಸ್ ಮಾಡಿತು ನಿಮ್ಮ ಶಾಲೆ? ಈ ಕೊರೋನಾ ವೇವ್ ಆರಂಭವಾಗುವ ಮುಂಚೆ ಒಂದು ರೀತಿಯಲ್ಲಿ ದೇಶದಲ್ಲಿ ಒಂದು ಆರ್ಥಿಕ ಹಿನ್ನಡೆ ರಿಸೆಷನ್ ಸ್ಟಾರ್ಟ್ ಆಗಿತ್ತು ಫೆಬ್ರವರಿಗಿಂತ ಮುಂಚೆ. ಅಂಥ ಸಂದರ್ಭದಲ್ಲಿ ಬರುವ ವರ್ಷ ನಮ್ಮ ಇದು ನೋಡುವಾಗ ನಾವಲ್ಲಿಯ ಎನ್ಕ್ವೈರಿಗಳು ಬರುವ ವರ್ಷದ ಅಡ್ಮಿಷನ್ಗೆ ಅಲ್ಲಿಯೇ ಡ್ರಾಪ್ಔಟ್ ಸ್ಟಾರ್ಟ್ ಆಗಿತ್ತು. ಓಹೋ, ನಮ್ಮ ಇಂಗ್ಲೀಷ್ ಮೀಡಿಯಂ ನೀವು ಹೇಳಿದಾಗೆ ಎಲ್ಲ ರೀತಿಯ ಕಾರ್ಮಿಕ ವರ್ಗದವರ ಮಕ್ಕಳು ಅಥವಾ ಎಲ್ಲ ರೀತಿಯ ಮಕ್ಕಳು ಅಲ್ಲಿ ಬರ್ತಾರೆ, ಬಡವರ ಮಕ್ಕಳು ಎಲ್ಲರೂ ಬರ್ತಾರೆ. ಅದು ಮುಂಚೆ ಆಯಿತು, ಯಾಕೆಂದರೆ ಈಗ ಸರ್ಕಾರಿ ಮುಂಚೆ ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎಲ್ಲ ಇದ್ದ ಅದು ದೊಡ್ಡ ದೊಡ್ಡ ಶಾಲೆಗಳಿದ್ದಾಗ, ಈಗ ಒಂದು ಕನ್ನಡ ಮೀಡಿಯಂ ಒಂದು ಇಂಗ್ಲೀಷ್ ಎರಡೇ ಆಪ್ಷನ್ ಇರೋದಲ್ಲಿ, ಹಾಗೆ ಮತ್ತೆ ಸೆಂಟ್ರಲ್ ಸಿಲೆಬಸ್ ಅದು ಇವರ ಕೈಗೆ ಎಟಕುವಂಥದ್ದಲ್ಲ. ಅಂಥ ಸಂದರ್ಭದಲ್ಲಿ ಡ್ರಾಪ್ಔಟ್ ಆಗುವ ಪರಿಸ್ಥಿತಿಯೇ ಇತ್ತು. ಅದು ಕೊರೋನಾ ಬರುವ ಮೊದಲೇ, ಕೊರೋನಾ ಬರುವ ಮುಂಚೆ, ಯಾಕಂದ್ರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಹಿನ್ನೆಡೆಯಿಂದಾಗಿ. ಅದೇ ಕೊರೋನಾ ಬಂದ ನಂತರ
ಅಂದರೆ ಅದರ ನಂತರ ಈ ವರ್ಷದ ನಮ್ಗೆ ಅಂದರೆ ಅದು ಫೆಬ್ರವರಿ ಹೊತ್ತಿಗೆ ಕೊರೋನಾ ಬಂದಿತ್ತು, ಅದರ ನೆಕ್ಸ್ಟ್ ಅಕಾಡೆಮಿಕ್ ಇಯರಿಗೆ ಡ್ರಾಪ್ ಆಗಿ ಆಯಿತು. ಅಲ್ಲಿ ಖಾಸಗಿ ಅದು ಸರ್ಕಾರಿ ಶಾಲೆಗಳ ಮಕ್ಕಳ ದಾಖಲಾತಿ ಜಾಸ್ತಿ ಆಯಿತು, ನಿಮಗೆ ಪೇಪರ್ನಲ್ಲೆಲ್ಲ ಬಂತು ಬಂತು. ಈ ವರ್ಷ ಮತ್ತೆ ಕಡಿಮೆ ಆಗ್ತಾ ಉಂಟು, ಯಾಕಂದರೆ ಅವರಿಗೆ ಅಂಥ ಆರ್ಥಿಕ ತಾಕತ್ತಿಲ್ಲ. ಅಂಥ ಸಂದರ್ಭದಲ್ಲಿ ಆನ್ಲೈನ್ ನಾವೆಲ್ಲ ಮಕ್ಕಳಿಗೆ ಅದನ್ನು ಅಳವಡಿಸಲಿಕ್ಕೆ ಆಗ್ತಾ ಇಲ್ಲ. ಬಹಳಷ್ಟು ನಮ್ಮ ನಮ್ಮ ಅಲೆಊರಿನ ಮಟ್ಟಿಗೆ ಅಥವಾ ಉಡುಪಿ ಸುತ್ತಮುತ್ತ ನಗರದ ಸುತ್ತಮುತ್ತ ಇರುವ ಕೆಲವೊಂದು ಗ್ರಾಮಗಳಿಗೆ ಸಾಧ್ಯ ಸಿಗ್ಬೋದು. ತುಂಬ ಗ್ರಾಮಗಳಿವೆ ಇವತ್ತಿಗೂ ಅಲ್ಲಿ ಸಿಗದೇ ಇರುವಂತಹ ನಮ್ಮಲ್ಲಿ ನಮ್ಮ ಉಡುಪಿಯಿಂದ ಕೇವಲ ಒಂದು 15 ಕಿಲೋಮೀಟರ್ ಆಚೆ ಹೋದರೆ ನೆಟ್ ಸಿಗದವರು ಬಹಳಷ್ಟಿದೆ. ಅಂಥ ಪರಿಸ್ಥಿತಿ ಅಲ್ಲ, ನೆಟ್ ಸಿಕ್ಕಿದ್ರು ಕೂಡ ಅವರಲ್ಲಿ ಒಂದು ಮೊಬೈಲ್ ಇರಬೇಕು, ಮೊಬೈಲ್ ಇರಬೇಕು, ಇಂಟರ್ನೆಟ್ ಸಿಗಬೇಕು ಅಥವಾ ಲ್ಯಾಪ್ಟಾಪ್ ಹೋಗುವವರು. ಇದರಿಂದ ಒಂದು ರೀತಿಯಲ್ಲಿ ಸಮಾಜದಲ್ಲೂ ಕೂಡ ಒಂದು ಪರಿಣಾಮ ಬೀಳ್ತದೆ. ಅಂದ್ರೆ ಯಾರಿಗೆ ಅವಕಾಶ ಇದೆ ಅವರು ಅದನ್ನು ಉಪಯೋಗಿಸ್ತಾರೆ, ಯಾರಿಗೆ ಇಲ್ಲ ಅವರು ಉಪಯೋಗಿಸ್ತಕ್ಕಂತ ಪರಿಸ್ಥಿತಿಯಲ್ಲೂ ಇಲ್ಲ. ಇದು ಸಮಾಜದ ಮೇಲೂ ಕೂಡ ಒಂದು ದೊಡ್ಡ ಪರಿಣಾಮ ಬೀಳ್ತದೆ. ಸರಿ, ನಾವು ವ್ಯಾಕ್ಸಿನೇಷನ್ ಬಗ್ಗೆ ಬರುವ, ನಾವು ಟಾಮ್ 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 ಮಾಡಿದೆವು ನಮ್ಮಂದ ವ್ಯಾಕ್ಸಿನೇಷನ್ಗಳನ್ನು 26 ದೇಶಗಳಿಗೆ ನಾವು 9,500 ಕೋಟಿ ಕೊಟ್ಟೆವು ಅಂತೇಳಿ. ನಮ್ಮ ಜನಸಂಖ್ಯೆ 130 ಕೋಟಿ ಲೆಕ್ಕಕ್ಕೆ ಸಿಕ್ಕಿತ್ತು. ನಾವಿಲ್ಲಿ ಅದನ್ನು ಫಸ್ಟ್ ಡೋಸು ಕೊಟ್ಟವರಿಗೆ ಸೆಕೆಂಡ್ ಡೋಸ್ ಇಲ್ಲ, 45 ವರ್ಷ ಮೇಲ್ಪಟ್ಟವರಿಗೆ ಸಿಗಲೇ ಇಲ್ಲ, 18 ವರ್ಷದವರಿಗೆ ಇಲ್ಲ. ಒಂದು ವೇಳೆ ವ್ಯಾಕ್ಸಿನೇಷನ್ ಎಂಬುದು ಕರೆಕ್ಟ್ ಆಗಿ ಇದ್ದರೆ ಕಿಣಿಯವರೇ, ನಾವು ದೂರುವುದು ಬೇಡ. ಮಕ್ಕಳಿಗೂ ಕೂಡ ಒಂದು ವ್ಯಾಕ್ಸಿನೇಷನ್ ಕೊಟ್ಟು ಒಂದು ವಿಲ್ ಪವರ್ ಅನ್ನು ಬೆಳೆಸಿ ನೇರ ತರಗತಿ. ನೀವು ಮಕ್ಕಳಿಗೆ ಕೊಡುವ ಬಗ್ಗೆ ಮಾತಾಡ್ತೀರಿ, ಶಿಕ್ಷಕರಿಗೆ ಕೊಟ್ಟಿದ್ದ? ಶಿಕ್ಷಕರಿಗೆ ಕೊಡುವ ವ್ಯವಸ್ಥೆ ಆಗಲಿಲ್ಲ. ಅದು ಸರ್ಕಾರಿ ಡ್ಯೂಟಿಗೆ ಹೋಗೋ ಶಿಕ್ಷಕರಿಗೆ ಸಹ ಆಗಲಿಲ್ಲ, ಬೇರೆ ಬೇರೆ ಡ್ಯೂಟಿಗೆ ಹಾಕ್ತಾರೆ. ಕೊರೋನಾ ಡ್ಯೂಟಿಗೆ ಹಾಕಿ ಎಲ್ಲರಿಗೂ ಆಗಲಿಲ್ಲ ಇವತ್ತಿಗೂ. ಮಕ್ಕಳಿಗೆ ಯಾವಾಗ ಮಾತಾಡೋದು ನಾವು? ಅಲ್ಲ, ಕೆಲವು ಖಾಸಗಿ ಬ್ಯಾಂಕ್ಗಳು, ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಫಾರ್ ಎಕ್ಸಾಂಪಲ್ MCC ಬ್ಯಾಂಕ್ ಮಂಗಳೂರು, ನಿಟ್ಟೆವಿ ಎಜುಕೇಷನ್ ಸೆಂಟರ್, ಅವರ ಶಿಕ್ಷಕರಿಗೆ ಸಂಸ್ಥೆಯೇ ಮುಂದೆ ಹೋಗಿ ಯಾರತ್ರೂ ಕಾಡಿ ಬೇಡಿ ವ್ಯಾಕ್ಸಿನೇಷನನ್ನು ಅವರ ಶಿಕ್ಷಣ ಶಿಕ್ಷಕರಿಗೆ ಸಿಬ್ಬಂದಿಗಳಿಗೆ ಕೊಟ್ಟಾಗಿದೆ. ಹೀಗೆ ಕೆಲವು ಶಿಕ್ಷಣ ಸಂಸ್ಥೆಗಳು ಮುತುವರ್ಜಿಯಿಂದ ಮಾಡ್ತೇವೆ, ಇನ್ನು ಕೆಲವರು ಮಾಡ್ತಾ ಇಲ್ಲ. ಮುತುವರ್ಜಿಯಿಂದ ಸರ್ಕಾರ ವ್ಯಾಕ್ಸಿನ್ ಮಾಡ್ತಾ ಉಂಟು. ಅಲ್ಲ, ಇದೀಗ ಒಂದು ಬಹಳ ದೊಡ್ಡ ರಾಷ್ಟ್ರೀಯ ಆಪತ್ತಿನ ಕಾಲದಲ್ಲಿ ನಾವೆಲ್ಲ ಇದ್ದೇವೆ. ಇಡೀ ದೇಶ ಹಾಗೂ ಪ್ರಪಂಚದಲ್ಲೇ ಈ ಕೊರೋನಾದ ಒಂದು ಪ್ರಭಾವ ನಡೀತಾ ಇದೆ. ನನ್ನ ಒಂದು ಸಣ್ಣ ಸಲಹೆ ಏನಂತ ಹೇಳಿದರೆ, ಇವತ್ತು ದೇಶದಲ್ಲಿ ಒಂದು 70-75 ಕೋಟಿ ಜನ ಮತವನ್ನು ಚಲಾಯಿಸೋದಕ್ಕೆ ವ್ಯವಸ್ಥೆ ಇದೆ ನಮ್ಮಲ್ಲಿ. 70-75 ಕೋಟಿ ಜನಸಂಖ್ಯೆ ಮತದಾನ ಮಾಡೋದಕ್ಕೆ ಯಾವುದೇ ಒಂದು ಹಳ್ಳಿಗಾಡು ಪ್ರದೇಶ ಇರಲಿ, ಗುಡ್ಡಗಾಡು ಇರಲಿ, ಅಲ್ಲಿ ಕೂಡ ಮತದಾನದ ಹಕ್ಕನ್ನು ನಾವು ಕೊಟ್ಟಿದ್ದೇವೆ, ಅಲ್ಲಿ ಕೂಡ ಮತದಾನ ನಡೀತಾ ಇದೆ. ಸೊ ಮತದಾನ ಕೊರೋನಾದಲ್ಲಿ ಕೂಡ ಆಗಿದೆ. ಹಾಗಿರುವಾಗ ಈ ದೇಶದಲ್ಲಿ ನಮಗೆ ಇವತ್ತು ವ್ಯಾಕ್ಸಿನೇಷನ್ ಮಾಡಬೇಕಾದಂಥದ್ದು ಕೂಡ ಒಂದು 70-80 ಕೋಟಿ ಜನಸಂಖ್ಯೆಗೆ ಅಷ್ಟೇ. ಸೊ ಅದೇ ವ್ಯವಸ್ಥೆಯನ್ನು ಉಪಯೋಗಿಸಿಕೊಂಡು ಸರ್ಕಾರ ಒಂದು ಉಚಿತವಾಗಿ ಇಡೀ ದೇಶಕ್ಕೆ ಒಂದು ಪಾಲಿಸಿಯನ್ನು ಮಾಡಿ ಈ ವ್ಯಾಕ್ಸಿನೇಷನನ್ನು, ಮತದಾನ ಹೇಗೆ ನಡೀತದೆ ಅದೇ ಮಾದರಿಯಲ್ಲಿ ಯಾಕೆ ವ್ಯಾಕ್ಸಿನೇಷನನ್ನು ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಪ್ರಶ್ನೆ. ಅಂದರೆ ಸರ್ಕಾರವನ್ನು ದೂರ್ತಕ್ಕಂಥದ್ದಲ್ಲ, ನಮ್ಮಲ್ಲೇ ಇರತಕ್ಕಂಥ ಈ ವ್ಯವಸ್ಥೆಯನ್ನು ಉಪಯೋಗಿಸಿ, ಅಂದ್ರೆ ನಾವು ಒಂದು ಪ್ರೊಡಕ್ಷನ್ ಇರಬಹುದು, ವ್ಯಾಕ್ಸಿನೇಷನ್ ಪ್ರೊಡಕ್ಷನ್ ಮಾಡಬೇಕು, ಅದರ ಖಂಡಿತವಾಗಿದೆ. ನಮ್ಮ ರಾಜಕೀಯ ಮುತ್ಸದ್ದಿಗಳಿಗೆ ದೂರದೃಷ್ಟಿ ಇಲ್ಲ. ಅಂದ್ರೆ ಇದು ಒಂದು ಸಣ್ಣ ವಿಷಯ ಅಲ್ಲ, ಇಡೀ ವಿಶ್ವದಲ್ಲಿ ಒಂದು 75 ಕೋಟಿ ಜನ ಮತದಾನ ಮಾಡ್ತಕ್ಕಂಥದ್ದು ಕೂಡ ಒಂದು ಸಣ್ಣ ವಿಷಯದ ಏನು ಸಂಗತಿ ಅಲ್ಲ, ಬಹಳ ದೊಡ್ಡ ವಿಷಯ ಇದು. ಯಾಕಂದ್ರೆ ಇದು ಇಷ್ಟು ದೊಡ್ಡ ಜನಸಂಖ್ಯೆಯವರು ಭಾಗವಹಿಸ್ತಕ್ಕಂಥದ್ದು, ಅದೇ ಒಂದು ವ್ಯವಸ್ಥೆಯಲ್ಲಿ ವ್ಯಾಕ್ಸಿನೇಷನ್ ಅನ್ನ ಮಾಡ್ತಕ್ಕಂಥದ್ದು ಮಾಡಿದ್ದು. ಕೇವಲ ಭಾಷಣಗಳಲ್ಲಿ ನಮ್ಮ ದೇಶ ಅತ್ಯಂತ ಶ್ರೇಷ್ಠವಾದಂಥ ಪ್ರಜಾಪ್ರಭುತ್ವ, ಬಲಿಷ್ಠವಾದಂಥ ಪ್ರಜಾಪ್ರಭುತ್ವ ಅಂತ ಹೇಳ್ತೇವೆ. ಕಿಣಿಯವರೇ, ತಾವೇನು ಹೇಳಲಿಕ್ಕೆ ಹೋಗ್ತಿದ್ರಿ? ಮಕ್ಕಳಿಗೆ ವ್ಯಾಕ್ಸಿನೇಷನ್ ಬಿಡಿ, ಶಿಕ್ಷಕರಿಗೆ ಇಲ್ಲ, ಸಿಬ್ಬಂದಿಗೆ. ಶಿಕ್ಷಕರಿಗೆ ಸಿಬ್ಬಂದಿಗೆ ಕೊಟ್ಟುಕೊಂಡು ಮಕ್ಕಳಿಗೆ ಒಂದು ವೇಳೆ ಕೊಡುತ್ತಿದ್ದರೆ ಶಾಲೆಯನ್ನು ಸ್ಟಾರ್ಟ್ಅಪ್ ಮಾಡಬಹುದಿತ್ತಲ್ಲ ಅಂತ ಕೇಳ್ಬೋದು. ಖಂಡಿತ ಮಾಡ್ಬೋದು, ಆದರೆ ಈಗಾಗಲೇ ಅದರ ಟ್ರಯಲ್ ಎಲ್ಲ ಮುಗಿಲಿಲ್ಲ, ಟ್ರಯಲ್ ಹಂತದಲ್ಲಿದೆ. ಆದ ಕೂಡಲೇ ಖಂಡಿತ ಶಾಲೆಯಲ್ಲಿಯೇ ಕೊಟ್ಟು ಕೊಡುವ ವ್ಯವಸ್ಥೆ ಮಾಡಿದರೆ ಬಹಳ ನೀಟಾಗಿ ಹೋಗ್ತದೆ. ಅದನ್ನು ಪುನಃ ಅಲ್ಲಿ ಜನರ ಜಂಗಳಿ ರಾಶಿ ಬೀಳುವಾಗೆ ಮಾಡೋದಕ್ಕಿಂತ ಶಾಲೆಗಳಲ್ಲಿ, ಪ್ರತಿ ಶಾಲೆಯಲ್ಲಿಯೇ, ಯಾಕಂದ್ರೆ 99% ಮಕ್ಕಳು ಶಾಲೆಗೆ ಬರ್ತಾ ಇದ್ದಾರೆ. ನಾವು ಹೇಳಿದೆವಲ್ಲ ಮತದಾನದಲ್ಲಿ ಸೀರಿಯಲ್ ನಂಬರ್ ವೈಸ್ ಎಲ್ಲರಿಗೂ ವೋಟಿಂಗ್ ಕಾರ್ಡ್ ಇದೆ ಅಥವಾ ಅವರ ಸೀರಿಯಲ್ ನಂಬರ್ಗಳಿದ್ದಾವೆ, ಅವರ ಕ್ರಮ ಸಂಖ್ಯೆ ಪ್ರಕಾರ ಅದಾದೇ ಅವರ ಬೂತ್ಗಳಲ್ಲೇ ಕೊಡುವ ವ್ಯವಸ್ಥೆ ಮಾಡಬಹುದು. ಅದೇ 18 ಮೇಲ್ಪಟ್ಟವರು ಎಲ್ಲರಿಗೂ ಮತದಾನ ಇದೆ. ಪ್ರತಿ ಪಕ್ಷಗಳು ಕೂಡ ಕಾರ್ಯಕರ್ತರು ಇದ್ದಾರೆ, ಅವರ ಮನೆ ಮನೆಗೆ ಹೋಗಿ ಇದು ಪ್ರಚಾರ ಮಾಡ್ತಾರೆ. ಇದನ್ನು ಕೂಡ ಮಾಡಬಹುದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅದೇ ಇಚ್ಛಾಶಕ್ತಿ, ಮತ್ತೆ ಇಚ್ಛಾಶಕ್ತಿ ಇಲ್ಲ, ಮತ್ತೆ ಅದರಲ್ಲಿ ಏನು ಜಾಸ್ತಿ ಲಾಭ ಇಲ್ಲ, ದೊಡ್ಡ ದೊಡ್ಡ ಲಾಭ ಸಿಗುದಿಲ್ಲ. ಇಲ್ಲಿದ್ರೆ ಏನಾಗ್ತಿದೆ, ದಿನಕ್ಕೆ 1,000 ಡೋಸ್ ಬಂದ್ರೆ ಅಲ್ಲಿ 3,000 ಜನ ಹೋಗಿರ್ತಾರೆ, 2,000 ಜನ ವಾಪಸ್ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ. ಸೊ ಅದು ಆಗ್ಬಾರ್ದು. ಪ್ರೈವೇಟ್ ಹಾಸ್ಪಿಟಲ್ ನಲ್ಲಿ 900 ಕೊಟ್ಟರೆ 700 ರೂಪಾಯಿ ಕೊಟ್ಟರೆ ಸಿಗುತ್ತೆ, ಇದು ಯಾಕೆ ಸಿಗ್ತದೆ? ಒಂದು 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 ಆಸ್ಪತ್ರೆಯಲ್ಲಿ 900, ಈಗ ಬೇರೆ ಬೇರೆ ರೇಟ್ ಅಲ್ಲಿ ಉಂಟು. ಅದು ಮೊದಲು ಸರ್ಕಾರದ ಇದು ವೈಫಲ್ಯವನ್ನು ತೋರಿಸ್ತದೆ. ಅದು ನಿಮ್ಮ ಹತ್ರ ಆಗುದಿಲ್ಲ, ಮತ್ತೆ ಖಾಸಗಿ ಅವರು ಎಂಟ್ರಿ ಆಗುದು. ಶಿಕ್ಷಣದಲ್ಲಿ ಸಹ ಹಾಗೆ,
ಸರ್ಕಾರ ಹತ್ರ ಆಗಲಿಲ್ಲ, ಅದಕ್ಕೋಸ್ಕರ ಅದಕ್ಕೆ ಖಾಸಗಿಯವರಲ್ಲಿ ಇರೋದು ಈ ಸೇಮ್ ವ್ಯಾಕ್ಸಿನೇಷನ್ ಅಲ್ಲಿ ಅವ್ರ ಹತ್ರ ಅವರ ವೈಫಲ್ಯ ಆಗುವಾಗ ಮತ್ತೆ ಖಾಸಗಿಯವರದ್ದು, ಆದರೆ ಖಾಸಗಿಯವರು ಬರುವಾಗ ಖಂಡಿತವಾಗಿಯೂ ಅದರ ಆರ್ಥಿಕ ಇದು ನೋಡೇ ನೋಡ್ತಾರೆ ಲಾಭಾಂಶವನ್ನು. ಸರ್ ಪ್ರೊಫೆಸರ್ ಶೆಟ್ರ, ನಮ್ಮ ಶಾಲೆಗಳು ಆರಂಭವಾಯಿತು ಅಂತ ತಿಳಿದುಕೊಳ್ಳುವ, ಕಿಣಿಯವರಂಥ ಶಾಲೆ ಅಲೆಯೂರು ಶಾಲೆ ಶಾಂತಿನಿಕೇತನ ಆರಂಭವಾಯಿತು. ಈಗ ನೀವು ಒಬ್ಬರು ಪೋಷಕರು, ಇಬ್ಬರು ಮಕ್ಕಳಿದ್ದಾರೆ ಅಥವಾ ಮೂರು ಮಕ್ಕಳಿದ್ದಾರೆ, ಅವರೊಂದು ಮಿನಿಮಮ್ ಫೀಸ್ ಇದೆ ಯಾಕಂದರೆ ಬಜೆಟ್ ಶಾಲೆ ಅಂತ ಹೇಳಿದರು ಅವರು, ಅಷ್ಟು ಕಟ್ಟಲಿಕ್ಕೆ ಆರ್ ಯು ಎಫೋರ್ಡೇಬಲ್, ನಿಮ್ಮಲ್ಲಿ ಸಾಧ್ಯವಿದೆಯಾ? ಯಾಕೆಂದರೆ ಕೆಲಸ ಇಲ್ಲ ಅಲ್ಲ, ಈಗಿನ ಪರಿಸ್ಥಿತಿ ನೋಡಿದರೆ ಒಬ್ಬೊಬ್ಬರು ಒಂದೊಂದು ವರ್ಗಕ್ಕೆ ಒಂದೊಂದು ಕಷ್ಟಗಳಂತೂ ಖಂಡಿತವಾಗಿಯೂ ಇದೆ. ಆದರೆ ಹಾಗಂತೇಳಿ ನಮಗೆ ಶಾಲೆಗಳನ್ನು ತೆರೆದೇ ಇದ್ದರೆ ಅದರಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಪರಿಣಾಮಗಳು ಕೂಡ ಭಾಳ ದೊಡ್ಡದಿದೆ. ಸಮಾಜದ ಮೇಲೆ ಇರ್ಬೋದು, ಆರ್ಥಿಕ ಪರಿಸ್ಥಿತಿಯ ಮೇಲೆ ಇರ್ಬೋದು, ಒಟ್ಟಾರೆ ದೇಶಕ್ಕೂ ಕೂಡ ಅದರಿಂದ ಶಿಕ್ಷಣದಿಂದ ವಂಚಿತರಾದರೆ, ನಾವು ನೋಡಿ ಈಗ ಯೂನಿವರ್ಸಲ್ ಎಜುಕೇಷನ್ ಅಂತೇಳಿ ಸರ್ವ ಶಿಕ್ಷಣ ಅಭಿಯಾನ ಅಂತೇಳಿ ಸಾವಿರಾರು ಕೋಟಿಗಳನ್ನು ಸರ್ಕಾರಗಳು ಖರ್ಚು ಮಾಡ್ತಾ ಇದೆ. ಬಿಸಿ ಊಟ ಯೋಜನೆ ಇರ್ಬೋದು, ಫ್ರೀಯಾಗಿ ಯೂನಿಫಾರ್ಮ್ ಕೊಡ್ತಕ್ಕಂಥದ್ದು ಇರ್ಬೋದು, ಫ್ರೀಯಾಗಿ ಬುಕ್ಸ್ಗಳನ್ನು ಕೊಡ್ತಕ್ಕಂಥದ್ದು ಇರ್ಬೋದು, ಈ ರೀತಿ ಸಾವಿರಾರು ಕೋಟಿಯನ್ನು ಸರ್ಕಾರಗಳು ಇವತ್ತು ವ್ಯಯಿಸ್ತಾ ಇದ್ದಾವೆ. ಹಾಗೆ ಇದರಲ್ಲ ಸಂದರ್ಭದಲ್ಲಿ ವಿಶೇಷವಾಗಿ ಇದಕ್ಕೆ ಒತ್ತು ಕೊಟ್ಟು ಮತ್ತೆ ನಮ್ಮ ಶಾಲೆಗಳು ಪ್ರಾರಂಭ ಆಗೋದಕ್ಕೆ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು, ಅದಕ್ಕೆ ಯಾರ್ಯಾರು ಅದರ ಸ್ಟೇಕ್ ಹೋಲ್ಡರ್ಸ್ ಯಾರಿದ್ದಾರೆ ಅಂದರೆ ಪೋಷಕರು ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಶಾಲೆಯನ್ನು ನಡೆಸ್ತಕ್ಕಂಥದ್ದು ಇರ್ಬೋದು, ಶಿಕ್ಷಣ ತಜ್ಞರು ಇರ್ಬೋದು, ವಿಶೇಷವಾಗಿ ಒತ್ತು ಕೊಟ್ಟು ಇದರ ಬಗ್ಗೆ ಕ್ರಮವನ್ನು ಜರುಗಿಸಿ ಮತ್ತೆ ನಮ್ಮ ಶಾಲೆಗಳು ಅಥವಾ ಶಿಕ್ಷಣ ಪ್ರಾರಂಭ ಆಗ್ತಕ್ಕಂಥ ನಿಟ್ಟಿನಲ್ಲಿ ಸರ್ಕಾರಗಳು ಖಂಡಿತವಾಗಿಯೂ ಯೋಚನೆಯನ್ನು ಮಾಡಬೇಕಂತೇಳಿ ನಾನು. ಸರ್ ಕಿಣಿಯವರೇ, ಈಗ ಸೆಕೆಂಡ್ ಪಿ ಯು ಸಿ ಮಕ್ಕಳು ಅಂತ ಹೇಳಿದರೆ ಸ್ವಲ್ಪ ಬೆಳೆದವರು, 18 ವರ್ಷಕ್ಕೆ ಸೇರಿದವರು, ಅಡಲ್ಟ್ ಅಂತ ಹೇಳಬಹುದು, ಸ್ಟ್ರಾಂಗ್ ವಿಲ್ ಪವರ್ ಇದೆ, ಇಮ್ಯುನಿಟಿ ಸಿಸ್ಟಮ್ ಎಲ್ಲ ಒಳ್ಳೆಯದಿದೆ, ಮತ್ತು ಸಣ್ಣ ಮಕ್ಕಳ ಹಾಗೆ ಚೇಷ್ಟೆಯ ಬುದ್ಧಿ ಏನಲ್ಲ, ಒಂದು ಪ್ರಭುತ್ವಕ್ಕೆ ಬರೋದು, ಹಿಂದಿನ ಕಾಲದಲ್ಲಿ ಹೇಳಿದ್ರೆ ಮದುವೆ ಅಂತ ಆಗ್ತಿತ್ತು. ಅಂಥವರ ಸೆಕೆಂಡ್ ಪಿ ಯು ಸಿ ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ಎಸ್ ಎಲ್ ಸಿ ಮಕ್ಕಳು ಈಗ 16ಕ್ಕೆ ಕಾಲಿಡುವವರು, 16 ವರ್ಷಕ್ಕೆ ಕಾಲಿಡುವವರು, ಅವರ ಪರೀಕ್ಷೆಯನ್ನು ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳುತ್ತಾರೆ. ಇಂಥ ಸಂದರ್ಭದಲ್ಲಿ ಒತ್ತಡ ಅಂತ ಇರುತ್ತೆ, ಒತ್ತಡ ಪೋಷಕರ ಮೇಲೆ, ಒತ್ತಡ ಶಿಕ್ಷಕರ ಮೇಲೆ, ಒತ್ತಡ ವಿದ್ಯಾರ್ಥಿಯ ಮೇಲೆ, ಒತ್ತಡ ನಿಮ್ಮಂಥ ಸಂಚಾಲಕರಿಗೆ ಶಾಲೆ ನಡೆಸುವವರ ಮೇಲೆ. ಇದು ಯಾಕೆ ಈ ಸರ್ಕಾರ ಇನ್ನೂ ಕೂಡ ತೂಗುಗತ್ತಿಯನ್ನು ನೇತಾಡಿಸ್ತಾ ಉಂಟು? ಅದೇ, ಅಲ್ಲಿ ಪ್ರತಿ ಸಲ ಸಹ ಎಕ್ಸಾಮ್ ಮಾಡುವಾಗ ಏನಾದರೂ ಗೊಂದಲಗಳು ಇದ್ದದ್ದೇ, ಇವತ್ತಿಗೆ ಸಹ ಇಷ್ಟು ವರ್ಷದಿಂದ ಎಸ್ ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಮಾಡ್ತಾ ಉಂಟು, ಗೊಂದಲ ನಡೀತಾ ಇರ್ತದೆ. ಕಳೆದ ವರ್ಷ ಒಂದು ಭಾಳ ಚಂದದಲ್ಲಿ ಶಿಕ್ಷಕರೆಲ್ಲ ಪಾಲ್ಗೊಂಡು ಭಾಳ ಒಳ್ಳೆ ರೀತಿಯಲ್ಲಿ ಒಂದು ಎಸ್ ಎಲ್ ಸಿ ಎಕ್ಸಾಮನ್ನು ಈ ಕೊರೋನಾ ಸಂಕಷ್ಟ ಮಧ್ಯದ ಸಹ ಮಾಡಿದ್ದಾರೆ. ಅದು ನಮ್ಮಂಥ ಜಿಲ್ಲೆಯಲ್ಲಿ ಖಂಡಿತ, ನಮ್ಮಂಥ ಜಿಲ್ಲೆಯಲ್ಲಿ ಕರೆಕ್ಟ್, ನೀವು ಅದನ್ನು ಪುನಃ ಹೇಳಬೇಕು. ನಮ್ಮಂಥ ಜಿಲ್ಲೆಯಲ್ಲಿ ಭಾಳ ಒಳ್ಳೆಯ ರೀತಿ ಆಗಿದೆ, ಇಲ್ಲಿ ಸ್ಟೇಟಲ್ಲಿ ಸಹ ಒಂದು ಯಶಸ್ವಿಯಾಗಿ ಆಗಿದೆ ಅಂತ ಹೇಳ್ಬೋದು. ಆದರೆ ಈ ವರ್ಷದ ಪರಿಸ್ಥಿತಿ ಹಾಗೆ ಇಲ್ಲ, ಪ್ರತಿಯೊಬ್ಬರ ಮನೆಯಲ್ಲಿ ಪರಿಸ್ಥಿತಿ ಸರಿ ಇಲ್ಲ. ಆರ್ಥಿಕ ಪರಿಸ್ಥಿತಿ ಮಾತ್ರ ಅಲ್ಲ, ಅವರ ಮನೆಯಲ್ಲಿ ಡೆತ್ ಆಗಿರ್ಬೋದು, ಡೆತ್ ಆಗಿದೆ ಭಾಳಷ್ಟು, ಪೋಷಕರ ಇಬ್ಬರಿಬ್ಬರು ಪೋಷಕರನ್ನು ಕಳ್ಕೊಂಡವರು ಇದ್ದಾರೆ, ಅಂಥ ಪರಿಸ್ಥಿತಿ. ಮತ್ತೊಂದು, ಎಲ್ಲರನ್ನು ಪಾಸ್ ಮಾಡ್ತೇವೆ ಹೇಳ್ತಾರೆ, ಎಲ್ಲರನ್ನು ಪಾಸ್ ಮಾಡೋದು ಮುಖ್ಯ ಅಲ್ಲ. ಅಲ್ಲಿ ಕೆಲವರಿಗೆ ನನಗೆ ಮಾರ್ಕ್ಸ್ ಕಡಿಮೆ ಬಂತು ಅಥವಾ ಅವರ ರ್ಯಾಂಕಿಂಗನ್ನು ಇದು ಜಡ್ಜ್ ಮಾಡಲಿಕ್ಕೆ ಆಗುವುದಿಲ್ಲ. ಸರ್ಕಾರ ಬರೀ ಪಾಸ್ ಮಾಡುವ ಆಲೋಚನೆ ಮಾತ್ರ ಮಾಡ್ತಾ ಉಂಟು. ಸೈಕಾಲಜಿಕಲ್ ಇಫೆಕ್ಟ್ ಖಂಡಿತ, ಮಕ್ಕಳಿಗೆ ಮಾರ್ಕ್ಸ್ ಕಡಿಮೆ ಬಂತು. ಕಳೆದ 9th ನಾನು 10th ಜಾಸ್ತಿ ಬೋರ್ಡ್ ಎಕ್ಸಾಮ್ ಅಂತ ರೆಡಿ ಮಾಡಿದ್ದೆ, ಇಂಥದ್ದೆಲ್ಲ ಸಮಸ್ಯೆಗಳು ಬರ್ತದೆ. ಅಂಥದ್ದೆಲ್ಲ ಇರುವಾಗ ಅದೊಂದು ಹಠಕ್ಕೆ ಬಿದ್ದು ಎಸ್ ಎಲ್ ಸಿ ಮಾಡಿಯೇ ತೀರ್ತೇನೆ, ಅದು ಸಹ ಅದರ ಪ್ಯಾಟರ್ನ್ ಒಬ್ಬ ಗೊಂದಲಮಯ ಪ್ಯಾಟರ್ನ್. ಮಕ್ಕಳಿಗೆ ಅದರ ಪರಿಚಯ ಉಂಟಾ? ಅದೇ ಓಎಂಆರ್ ಶೀಟ್ ಅಂತ ಏನಾದ್ರು, ಮ್ಯಾಥ್ಸ್ ಸೈನ್ಸ್ ಸೋಷಲ್ ಅನ್ನು ಒಂದು, ಹೌದು, ಓಎಂಆರ್ ಶೀಟ್ ಅಂತ 40-40 ಮಾರ್ಕ್ಸ್ನ ಡಿವೈಡ್ ಮಾಡಿಕೊಂಡು ಎಷ್ಟು ಗೊಂದಲ ಮಾಡಿ ಹಾಕ್ತಾರೆ. ಎರಡನೇದು ಲ್ಯಾಂಗ್ವೇಜ್ ಪರೀಕ್ಷೆ ಆಗಿದೆ, ಪ್ರಿಪರೇಟರಿ ಅಂತ ಹೇಳಿದ್ರೆ ಏನು, ಎಸ್ ಎಲ್ ಸಿ ಪರೀಕ್ಷೆ ಅಂತಿಮ ಪರೀಕ್ಷೆ ಹೇಗಾಗುತ್ತೆ ಅದರ ಬಗ್ಗೆನೇ ಇರುತ್ತೆ. ನಿಮ್ಮಂಥ ಶಾಲೆಗಳು ಹೆಸರು ಬರೆಯೋದು ಬೇಡ, ರೋಲ್ ನಂಬರ್ ಕೂಡ ಕೊಟ್ಟಿರಬಹುದು. ಹೌದು, ಸರಿ, ನೀವು ಪ್ರಿಪೇರ್ ಮಾಡಿದ್ದೀರಿ. ಈಗ ಆನ್ ಆಫ್ ಎ ಸಡನ್ ಓಎಂಆರ್ ಶೀಟ್, ಅದು ಲ್ಯಾಂಗ್ವೇಜ್ಗೆ, ಮೂರು ಲ್ಯಾಂಗ್ವೇಜ್ಗಳಿಗೆ ಒಂದು ಪೇಪರ್, ಮೂರು ಕೋರ್ ಸಬ್ಜೆಕ್ಟ್ಗಳಿಗೆ ಒಂದು ಪೇಪರ್, ಈ ಬಗ್ಗೆ ಶಿಕ್ಷಕರಿಗೆ ಗೊಂದಲ ಇದೆ, ಮಕ್ಕಳಿಗೆ ಗೊಂದಲ ಇದೆ. ಇಂಥ ಸಂದರ್ಭದಲ್ಲಿ ಪರೀಕ್ಷೆ ಬೇಕಿತ್ತ? ನಾನಂತೂ ಖಂಡಿತ ಪರೀಕ್ಷೆ, ಯಾಕಂದರೆ ಸೆಂಟ್ರಲ್ ಈಗ ಒಂದು ಮಾತ್ರ ಅಲ್ಲ, ನಮ್ಮ ಎಸ್ ಎಲ್ ಸಿ ಬೋರ್ಡ್ ಮಾತ್ರ ಅಲ್ಲ, ಸಿ ಬಿ ಎಸ್ ಸಿ ಬೋರ್ಡ್ನವರು, ಐ ಸಿ ಎಸ್ ಸಿ ಬೋರ್ಡ್ನವರು, ನಮ್ಮ ಸ್ಟೇಟ್ನ ಪಿ ಯು ಸಿ ಬೋರ್ಡ್ನವರು, ಎಲ್ಲ ಎಕ್ಸಾಮ್ಗಳನ್ನು ಕ್ಯಾನ್ಸಲ್ ಮಾಡುವಾಗ ಒಂದು ಮಾಡಿಯೇ ತೀರ್ತೇನೆ ಅನ್ನೋ ಹಠ ಯಾಕೆ? ಅದನ್ನು ಖಂಡಿತ ನನ್ನ ಮಗಳು ಅದನ್ನು ರದ್ದು ಮಾಡೋದು ಒಳ್ಳೆಯದು. ಯಾಕಂದರೆ ಈ ಹಂತದಲ್ಲಿ ಭಾಳ ಪರಿಸ್ಥಿತಿ, ಮೂರನೇ ಅಲೆ ನಾನು ನಂಬುದಿಲ್ಲ. ಮೂರನೇ ಅಲೆ ಇವರ ಸೃಷ್ಟಿ, ಇವರ ಸೃಷ್ಟಿ ಅಂದರೆ ಅದನ್ನು ಮೆಡಿಕಲ್ ಆಗಿ ಹೇಳುವಂಥದ್ದಲ್ಲ, ಅದು ರಾಜಕೀಯವಾಗಿ ಅಥವಾ ಸೋಷಿಯೋ ಇಕನಾಮಿಕಲ್ ಈ ಆ್ಯಂಗಲಲ್ಲಿ ಮಾತ್ರ ಹೇಳ್ತಾರೆ ವಿನಾ ಮೂರನೇ ಅಲೆ, ಅದನ್ನು ಮೆಡಿಕಲ್ ಲ್ಯಾಂಗ್ವೇಜಲ್ಲಿ ನಿಮಗೆ ಮೂರನೇ ಅಲೆ ಅಂತ ಇಲ್ಲ.
ಇಲ್ಲ ಇಲ್ಲ ಇದು ಈಗ ಎರಡನೇ ಅಲೆ ಬರ್ತಾ ಅಂದ್ರೆ ಗೊತ್ತಿತ್ತು ನಾವೆಷ್ಟು ಸಿದ್ಧವಾಗಿದ್ದೀವಿ ಖಂಡಿತ ಸಿದ್ಧವೇ ಆಗಲೇ ಇಲ್ಲ ಸಿದ್ಧವಾಗಿದ್ರೆ ಸಿದ್ಧವಾಗಿದ್ರೆ ನಾವು ಇವತ್ತು ಶಾಲೆ ಇಷ್ಟೊತ್ತಿಗೆ ಶಾಲೆ ನಡೆಸಬೇಕಿತ್ತು ಸಿದ್ಧವಾಗಿದ್ರೆ ಯಾಕಂದ್ರೆ ಒಂದು ವರ್ಷ ಆಯಿತು ಶಾಲೆಗಳು ಬಂದಾಗಿ ಒಂದು ವರ್ಷ ಜಾಸ್ತಿ ಆಯಿತು ಒಂದು ವರ್ಷದಲ್ಲಿ ನಾವು ಸಿದ್ಧತೆ ಮಾಡಿಕೊಳ್ಳಲಿಲ್ಲ ಅಲ್ಲ ಮಾಡಿಕೊಳ್ಳಕ್ಕೆ ಬಿಡುದಿಲ್ಲ ತಡವಾಗಿ ಈ ವ್ಯಾಕ್ಸಿನೇಷನ್ ಎಲ್ಲ ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಖಂಡಿತವಾಗಿಯೂ ಎಲ್ಲೋ ಒಂದು ಕಡೆ ಇಷ್ಟು ಮಟ್ಟಿಗೆ ಇದು ಪ್ರಭಾವ ಬೀರ್ತಿರಲಿಲ್ಲ ಅನ್ಸ್ತದೆ ಎರಡನೇ ಅಲೆ ಅಂತ ನಾವೇನು ಹೇಳ್ತೇವೆ ಸ್ವಲ್ಪ ನಾವು ಸರಿ ಈಗ ಕಿಣಿಯವರಾಗಿ ಹೇಳಿದ್ರು ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಈಗ ಒಂದು ಟ್ರೈನಿಂಗ್ ಅನ್ನು ಕೊಡಬೇಕಾದ್ರೆ ಶಿಕ್ಷಕರು ಸೇರಿಸಬೇಕು ತಮ್ಮಂತ ಶಾಲೆಗಳಲ್ಲಿ ಒಂದು 50 60 ಮಂದಿ ಶಿಕ್ಷಕರು ಇರಬಹುದು ಸೇರಿಸುವಂತಿಲ್ಲ ನೀವು ಟ್ರೈನಿಂಗ್ ಕೊಡುವಂತ ಆಗಿಲ್ಲ ಹೇಗೆ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಹೇಗೆ ಆಗಬಹುದು ಅಂತ ಯಾವ ರೀತಿಯಲ್ಲಿ ಆಗಬಹುದು ಅದೇ ಶಿಕ್ಷಕರಿಗೆ ಈಗ ಟ್ರಯಲ್ ಅಂಡ್ ಎರರ್ ಮೆಥಡ ಅಲ್ಲ ಶಿಕ್ಷಕರಿಗೆ ಏನಿದ್ರೂ ಶಿಕ್ಷಕರಿಗೆ ಟ್ರೈನಿಂಗ್ ಮಟ್ಟಿಗೆ ಹೇಳೋದಾದರೆ ಆನ್ಲೈನ್ ಸಾಧ್ಯ ಉಂಟು ಯಾಕಂದರೆ ಈಗ ಅವರು ಮುಂಚೆಯಿಂದಲೂ ಏನು ಮಕ್ಕಳ ಹಾಗೆ ಅಲ್ಲ ಸ್ವಲ್ಪ ಮೆಚೂರ್ಡ್ ಇರ್ತಾರೆ ಆನ್ಲೈನ್ನಲ್ಲಿ ಟ್ರೈನಿಂಗ್ ಸಾಧ್ಯ ಉಂಟು ಮುಂದೆ ಒಂದೇ ಏಜ್ ಕ್ಯಾಟಗರಿ ಅವರು ಇರುವುದಿಲ್ಲ ಸರ್ ಹೌದು ಬೇರೆ ಬೇರೆ ಏಜ್ ಕ್ಯಾಟಗರಿ ಜಾಯಿನ್ ಆದವರು ಇದ್ದಾರೆ ಅವರಂತವರಿಗೆ ನಿಮ್ಮ ಈ ಆನ್ಲೈನ್ನಲ್ಲೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಸ್ವಲ್ಪ ಅಲ್ಲ ತುಂಬ ಕಷ್ಟ ಆಗ್ತದೆ ಆದರೂ ಸಹ ಸ್ಕೂಲ್ ಫಿಸಿಕಲ್ ಕ್ಲಾಸಸ್ ಇಲ್ಲದಿರುವುದರಿಂದ ಬೇರೆ ಟೀಚರ್ಸ್ಗಳು ಅವರಿಗೆ ನೆರವಾಗಿ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟು ಸಾಧ್ಯ ಆಗ್ತಾ ಉಂಟು ಎಲ್ರಿಗಲ್ಲ 100% ಅಂತಲ್ಲ ಆದರೆ ಇದು ಇನ್ನು ಮುಂದಕ್ಕೆ ಕೊರೋನಾ ಅಲ್ಲದಿದ್ದರೂ ಈ ಆನ್ಲೈನ್ ಕ್ಲಾಸ್ ಎನ್ನುವಂಥದ್ದು ಉಳಿತದೆ ಇಟ್ಸ್ ಗೋಯಿಂಗ್ ಟು ಸ್ಟೇ ಏನಂದರೆ ಈ ಬದಲಾದ ಏನು ಇವತ್ತಿನ ಶಿಕ್ಷಣ ಪರಿಸ್ಥಿತಿ ಇದೆ ಇದರಲ್ಲಿ ಅಪ್ಡೇಟ್ ಮತ್ತು ಅಪ್ಗ್ರೇಡ್ ಏನು ನೀವು ಹೇಳ್ತಾ ಇದ್ದೀರಿ ಇದು ಖಂಡಿತವಾಗಿಯೂ ಆಗಲೇಬೇಕಾದಂಥ ಕೆಲಸ ಇನ್ನು ಮುಂದಕ್ಕೆ ಹೇಳಿದರೆ ನೀವು ಆಧುನಿಕ ನಾವು ಆಧುನಿಕತೆ ಬೆಳೀತಾ ಇದ್ದಾಗೆ ಕೂಡ ಹೊಸ ಹೊಸ ಪ್ರಯೋಗಗಳನ್ನು ನಾವು ಖಂಡಿತವಾಗಿ ಮಾಡಲೇಬೇಕು ಕೊರೋನಾ ಬರದೇ ಹೋದರೂ ಕೂಡ ಆನ್ಲೈನ್ ಶಿಕ್ಷಣ ಗ್ರಾಜ್ಯುವಲಿ ಅದು ಸಹ ಕೂಡ ಒಂದು ಹಂತಕ್ಕೆ ಬೆಳೀತಾ ಇತ್ತು ಅಂದರೆ ಶಾಲಾ ಶಿಕ್ಷಣದಲ್ಲಿ ಅಲ್ದಿದ್ರೂ ಕೂಡ ಪ್ರೌಢ ಶಿಕ್ಷಣ ಅಥವಾ ನಮ್ಮ ಏನು ಉನ್ನತ ಶಿಕ್ಷಣದಲ್ಲಿ ಆನ್ಲೈನ್ ಶಿಕ್ಷಣ ಖಂಡಿತವಾಗಿಯೂ ಅನೇಕ ಕಂಪನಿಗಳು ಆನ್ಲೈನ್ ಮೂಲಕ ಅನೇಕ ಕೋರ್ಸ್ಗಳನ್ನು ನಡೀತಾ ವಿದ್ಯಾವಂತ ಪೇರೆಂಟ್ಸ್ಗಳು ಈಗ ಇರುವಂತ ಸ್ಟೇಟ್ ಸಿಲೆಬಸ್ನ ಸೆಂಟ್ರಲ್ ಸಿಲೆಬಸ್ನ ಯೂಟ್ಯೂಬ್ ಲಿಂಕ್ ಕೊಟ್ಟು ಮಕ್ಕಳಿಗೆ ಎಲ್ಲ ಹೇಳ್ತಿದ್ರು ಆದ್ರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ ಸರ್ಕಾರದ ಮಟ್ಟದಲ್ಲಿ ಈ ರೀತಿ ಶಿಕ್ಷಕರನ್ನ ತಯಾರಿ ಮಾಡುವುದಕ್ಕೆ ಯಾವ ಒಂದು ವ್ಯವಸ್ಥೆ ಇದೆ ಮಾನದಂಡ ಬಹಳಷ್ಟು ಹಿಂದೆ ಇದೆ ಬಹಳಷ್ಟು ಹಿಂದೆ ಇದೆ ನಾನು ಹೇಳುದು ನನ್ನ ಅಭಿಪ್ರಾಯದಲ್ಲಿ ಇನ್ನು ಮುಂದಕ್ಕಾದ್ರೂ ಈ ನಿಮ್ಮ ಬಿ ಎಡ್ ಡಿ ಎಡ್ ಶಿಕ್ಷಣದಲ್ಲಿ ಇಂಥ ಒಂದು ಆನ್ಲೈನ್ ಒಂದು ಒಂದು ಪಠ್ಯವನ್ನು ಸೇರಿಸಲೇಬೇಕು ಅವರಿಗೆ ತರಬೇತಿ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಕೊಡುವಂಥದ್ದು ಎಲ್ಲ ಆಗಲೇಬೇಕು ಸರಿ ಕೊರೋನಾ ಎಲ್ಲ ಮುಗಿಯಿತು ಶಾಲೆ ಎಲ್ಲ ಆರಂಭವಾಯಿತು ಮತ್ತು ಕೂಡ ಆನ್ಲೈನ್ ಯಾಕೆ ಮುಂದುವರಿಯಬೇಕು ಪೂರ್ಣ ಮಟ್ಟದಲ್ಲೆಲ್ಲ ಒಂದು ಸಣ್ಣ ಮಟ್ಟದ ಅದೊಂದು ಪ್ಯಾರಲಲ್ ಖಂಡಿತ ಬೇಕೇ ಬೇಕು ಯಾಕೆಂದ್ರೆ ಅದರ ಇಂಪ್ಯಾಕ್ಟ್ ಜಾಸ್ತಿ ಉಂಟು ಹೇಳ್ತಾರೆ ಶಿಕ್ಷಕರನ್ನು ಬಿಟ್ಟಲ್ಲ ಸಾಧ್ಯವಿಲ್ಲ ಯಾಕಂದ್ರೆ ಅಲ್ಲಿ ಪುನಃ ಶಿಕ್ಷಕರೇ ನೀವು ಹಾಗೆ ಯೂಟ್ಯೂಬ್ನಲ್ಲಿ ಲಿಂಕ್ ಸಿಗ್ತದೆ ಇವರ್ಯಾರು ಟ್ರೈನ್ ಆಗುವ ಅಗತ್ಯ ಇರಲಿಲ್ಲ ಇವತ್ತಿಗೆ ಸಹ ಎಲ್ಲ ಲೆಸನ್ಸ್ ಯೂಟ್ಯೂಬ್ನಲ್ಲಿ ಸಿಗ್ತದೆ ಯಾವುದೋ ಶಾಲೆ ಮಾಸ್ಟರ್ಗಳು ಅಥವಾ ಒಳ್ಳೆ ನಿಮ್ಮಂಥ ಒಳ್ಳೆ ಸ್ಪೀಕರ್ಸ್ ಯಾರಾದರೂ ಬಂದು ಪಾಠ ಮಾಡಿದ ಇರ್ತದೆ ಶಿಕ್ಷಕರಲ್ಲ ಅದಲ್ಲ ಆ ಶಿಕ್ಷಕರ ಮತ್ತೆ ಅಡಿಷನಲ್ ನಾಲೆಜ್ ಕೊಡ್ಬೋದು UGC ನಮ್ಮ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಏನಿದೆ ಅವರು ಒಂದು ಹೇಳಿಕೆಯನ್ನು ಇತ್ತೀಚಿನ ದಿನಗಳಲ್ಲಿ ಕೊಟ್ಟಿದ್ದಾರೆ ಮುಂದಿನ ಶಿಕ್ಷಣದಲ್ಲಿ 60% ಏನು ಕ್ಲಾಸ್ ರೂಮಲ್ಲಿ ನಡೆದ್ರೆ ಇನ್ನು 40% ಅನ್ನು ಆನ್ಲೈನ್ನಲ್ಲಿ ಕೊಡೋದಕ್ಕೆ ನಾವು ತಯಾರಾಗಬೇಕಂತಕ್ಕಂಥದ್ದು ಹಾಗೂ ಇದು ಬರಲಿಕ್ಕೆ ಇದೆ ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡಿ ಹೇಳಿದ್ದಾರೆ ಖಂಡಿತವಾಗಿ ಏನಂತ ಹೇಳಿದ್ರೆ ಆನ್ಲೈನ್ನಲ್ಲಿ ಅದರದ್ದೇ ಆದಂತಹ ಒಂದು ಅಡ್ವಾಂಟೇಜ್ಗಳು ಇದಾವೆ ವಿಡಿಯೋ ಕ್ಲಾಸಸ್ ಆಗುವಾಗ ಒಳ್ಳೆಯ ಶಿಕ್ಷಕರು ಎಲ್ಲಿಯಾದರೂ ಇದ್ರೂ ಕೂಡ ಅವರು ಆನ್ಲೈನ್ ಮೂಲಕ ನಿಮಗೆ ಶಿಕ್ಷಣವನ್ನು ಕೊಡ್ಬೋದು ಒಂದು ಪ್ರದೇಶ ಯಾವುದಾದ್ರೂ ಅವನು ಶಿಕ್ಷಕ ಶಾಲೆಗೆ ಬರ್ಲಿಕ್ಕೆ ಆಗದಿದ್ದಂಥ ಒಬ್ಬ ಶಿಕ್ಷಕ ಯಾರಾದರೂ ವಿದ್ಯಾರ್ಥಿ ಇದ್ರೆ ಅಥವಾ ಇನ್ನೊಬ್ಬ ಇದ್ರೆ ಅವನಿಗೂ ಕೂಡ ಇದರ ಮೂಲಕ ತಲುಪ್ತಕ್ಕಂಥ ವ್ಯವಸ್ಥೆ ಕೂಡ ಆಗ್ಬೋದು ಅಂತ ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಒಳ್ಳೆಯ ಶಿಕ್ಷಕರಾಗುವ ಅನಿವಾರ್ಯತೆ ಬರ್ಬೋದು ಸರಿ ಎಲ್ಲ ಸರಿ ಸರ್ ಈಗ ಪೇರೆಂಟ್ಸ್ಗಳು ಕೆಲಸಕ್ಕೆ ಹೋದ್ರು ಸ್ಟೂಡೆಂಟ್ಸ್ಗಳ ಕೈಯಲ್ಲಿ ಮೊಬೈಲ್ ಉಂಟು ನಿಮ್ಮ ಕ್ಲಾಸ್ ರೀಚ್ ಆಗಬೇಕಾದ್ರೆ ನೆಟ್ ಬೇಕು ಅವನು ಬೇರೆ ನೋಡ್ಬೋದಲ್ಲ ಖಂಡಿತ ದುಷ್ಪರಿಣಾಮಗಳಂತೂ ಖಂಡಿತ ಉಂಟೇ ಉಂಟು ಈಗಿನ ಪರಿಸ್ಥಿತಿ ಯಾಕೆಂದರೆ ಅದು ಒಂದು ಅನ್ಪ್ರಿಪೇರ್ಡ್ ಸ್ಟೇಟಲ್ಲಿ ಅವನ ಕೈಗೆ ಮೊಬೈಲ್ ಸಿಕ್ಕಿದೆ ನಾವು ನಿನ್ನೆವರೆಗೂ ಹೇಳ್ತಾ ಇದ್ದದ್ದು ಮೊಬೈಲ್ ಶಾಲೆಗೆ ತರಲಿಕ್ಕಿಲ್ಲ ಅಂತ ಈಗ ನಾವು ಮೊಬೈಲಲ್ಲಿ ನೋಡಿ ಅಂತ ಹೇಳಿ ಮೊಬೈಲಲ್ಲಿ ನೋಡಿ ಹೇಳ್ತಾ ಇದ್ದೇವೆ ಇಂಥ ಪರಿಸ್ಥಿತಿಯಲ್ಲಿ ಅನ್ಪ್ರಿಪೇರ್ಡ್ ಇತ್ತು ಆ ಸಂದರ್ಭದಲ್ಲಿ ಮಕ್ಕಳ ಕೈಗೆ ಮೊಬೈಲ್ ಸಿಕ್ಕಿದ್ದು ಅದರ ದುಷ್ಪರಿಣಾಮಗಳು ಸಾಕಷ್ಟಿವೆ ಅದನ್ನಿಗೆ ಹಿಂದೆ ಅದನ್ನು ಬ್ಯಾಕ್ ಟು ನಾರ್ಮಲ್ ತರಲಿಕ್ಕೆ ಇನ್ನು ಬಹಳ ಕಷ್ಟ ಉಂಟು ಯಾಕಂದ್ರೆ ಒಳ್ಳೇದು ಕೂಡ ಇದೆ ಕೆಟ್ಟದ್ದು ಕೂಡ ಇದೆ ಯಾವುದನ್ನು ರಾಜಹಂಸದ ಹಾಗೆ ಒಳ್ಳೇದನ್ನೇ ಇದು ಹಾಲನ್ನೇ ಅಂತ ಹೇಳುವಾಗ ಬಹಳ ಕಷ್ಟ ಯಾಕಂದ್ರೆ ಏಜ್ ಹಾಗೆ ಇದೆ ಸರಿ ಈಗ ನಿಮ್ಮ ಇದಕ್ಕೆ ಬರುವ ಹೈಯರ್ ಎಜುಕೇಷನ್ಗೆ ಹೋಗುವಂಥ ಸಂದರ್ಭದಲ್ಲಿ ಅವರಿಗೆ ಸಾಕಷ್ಟು ಟ್ರೈನಿಂಗ್ ಅದೆಲ್ಲ ಇರುತ್ತೆ ಮತ್ತು ನೀವು ಅವರಿಗೆ ಕ್ಯಾರಿಯರ್ ಗೈಡೆನ್ಸನ್ನು ಮಾಡ್ತೀರಿ
ಅದು ಆನ್ಲೈನ್ ಮೂಲಕ ಎಫೆಕ್ಟಿವ್ ಆಗುತ್ತಾ? ಒಂದು ಅಂತ ಹೇಳಿದ್ರೆ ಈಗ ಕೆಲವೆಲ್ಲ ಸ್ಕಿಲ್ಸ್ ಗಳನ್ನು ನೀವು ಆನ್ಲೈನ್ ನಲ್ಲಿ ಕಲಿತೀರಿ. ಎಲ್ಲವನ್ನೂ ಖಂಡಿತವಾಗಿಯೂ ಮಾಡಲಿಕ್ಕೆ ಆಗೋದಿಲ್ಲ ಮತ್ತೆ ಅಷ್ಟೊಂದು ಪರಿಣಾಮಕಾರಿಯಾಗಿಯೂ ಎಲ್ಲವನ್ನೂ ಮಾಡಲಿಕ್ಕೆ ಆಗೋದಿಲ್ಲ. ಆದರೆ ಈಗ ಬದಲಾದ ಸನ್ನಿವೇಶದಲ್ಲಿ ಅಥವಾ ಇದೊಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಉನ್ನತ ಶಿಕ್ಷಣಕ್ಕೆ ಹೋಗತಕ್ಕಂತ ವಿದ್ಯಾರ್ಥಿಗಳಿಗೆ ನಾವು ಸಾಕಷ್ಟು ಆನ್ಲೈನ್ ಮೂಲಕ ಈಗ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಅಂದ್ರೆ ಒಂದು ಶೇಕಡಾ 70 ರಷ್ಟು ಪರಿಣಾಮಕಾರಿಯಾಗಿ ಇದನ್ನ ಕೊಡಬಹುದು. ಆದರೆ ಕ್ಲಾಸ್ ರೂಮ್ ಗೆ ಅದರದೇ ಆದಂತ ಒಂದು ವ್ಯವಸ್ಥೆ ಇತ್ತು ಮತ್ತೆ ಅಲ್ಲಿ ನೇರ ಸಂಪರ್ಕ ಇತ್ತು. ಅವರ ಒಂದು ಗಮನ ಏನಿದೆ ಅದು ಕ್ಲಾಸ್ ರೂಮ್ ಅಲ್ಲಿ ನಮ್ಮ ಶಿಕ್ಷಕರಿಗೆ ಕೂಡ ಗೊತ್ತಾಗ್ತಾ ಇತ್ತು. ಈ ರೀತಿಯಾದಂತ ಅಡ್ವಾಂಟೇಜ್ ಗಳು ನಮ್ಮ ಕ್ಲಾಸ್ ರೂಮ್ ತರಗತಿಗಳಲ್ಲೂ ಕೂಡ ಇತ್ತು. ಆದರೆ ಬದಲಾದ ಪರಿಸ್ಥಿತಿಯಲ್ಲಿ ನಾವು ಆನ್ಲೈನ್ ಶಿಕ್ಷಣವನ್ನು ಕೂಡ ಮಾಡಲೇಬೇಕಾಗಿದೆ. ಸರ್ ಕಿಣಿಯವರೇ, ಕೊನೆಯ ಒಂದು ನಿಮಿಷ ಇದೆ. ನಮ್ಮ ಮಾಧ್ಯಮದ ಮೂಲಕ ನಿಮ್ಮ ಅಲೆವೂರಿನ ಶಾಲೆಯ ಪೋಷಕರು ಅಥವಾ ಇಡೀ ನಮ್ಮ ವೀಕ್ಷಕರ ಪೋಷಕರು ಇರ್ಬೋದು ಇಲ್ಲಿ, ಏನು ಹೇಳಲಿಕ್ಕೆ ಬಯಸ್ತೀರಿ? ಯಾವ ರೀತಿಯ ಧೈರ್ಯ ತುಂಬಿಸ್ತೀರಿ ಅವರಿಗೆ? ಇವತ್ತಿನ ಸಂದರ್ಭದಲ್ಲಿ ಮೊದಲನೇದಾಗಿ ಎಲ್ಲ ಮಕ್ಕಳ ಆರೋಗ್ಯವನ್ನು ಅವರು ನೋಡಿಕೊಳ್ಬೇಕು, ಭಾಳ ಚೆನ್ನಾಗಿ ನೋಡಿಕೊಳ್ಬೇಕು. ಯಾವುದೇ ಇಂತಹ ಕಾಯಿಲೆಗೆ ತುತ್ತಾಗದಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ಪಾಲಕರದ್ದು. ಯಾಕೆಂದರೆ ಮಕ್ಕಳೀಗ ಅವರ ಕಸ್ಟಡಿಯಲ್ಲಿದ್ದಾರೆ. ಮುಂಚೆ ಶಾಲೆಗೆ ನಮ್ಮ ಕಸ್ಟಡಿಯಲ್ಲಿ ಇರ್ತಿದ್ರು, ಈಗ ಹೆಚ್ಚಿನ ಸಮಯವನ್ನು ಪಾಲಕರೊಟ್ಟಿಗೆ ಅವರ ಕಸ್ಟಡಿಯಲ್ಲಿದ್ದಾರೆ. ಆದಷ್ಟು ಪೇರೆಂಟ್ಸ್ಗಳು ಅವರೊಟ್ಟಿಗೆ ಹೆಚ್ಚಿನ ಆತ್ಮೀಯತೆಯಿಂದ ಇರುವಂಥದ್ದು, ಅವರೊಟ್ಟಿಗೆ ಮಾತಾಡುವಂಥದ್ದು, ಅವರೊಟ್ಟಿಗೆ ಹೆಚ್ಚಿನ ಕ್ವಾಲಿಟಿ ಟೈಮ್ ಕಳೆಯುವಂಥದ್ದನ್ನು ಮಾಡಿದರೆ ಮಕ್ಕಳ ಇದು ಏಕತಾನತೆ ಏನಂತ ಹೇಳ್ತೇವೆ ನಾವು, ಅಥವಾ ಫ್ರಸ್ಟ್ರೇಷನ್, ಈಗ ಶಾಲೆಗಳಿಲ್ಲದೆ ಅವರ ಸಂಗಡಿಗರು ಅವರೊಟ್ಟಿಗಿಲ್ಲದೆ ಇರುವ ಒಂಟಿತನ ಅವರ ಸಂಗಡಿಗರು ಅವರೊಟ್ಟಿಗಿಲ್ಲದೆ ಇರುವ ಒಂದು ಕೊರತೆಯನ್ನು ಅದನ್ನು ಪೇರೆಂಟ್ಸ್ಗಳು ಈ ಸಂದರ್ಭದಲ್ಲಿ ನೀಗಿಸಬೇಕು ಅಂತ ನಾನು ಎಲ್ಲ ಪಾಲಕರ ಹತ್ರ ಮನವಿ ಮಾಡ್ಕೊಳ್ತಾ ಇದ್ದೆ. ಸರಿ, ಹದಿಹರೆಯದ ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಇರ್ಬೋದು, ಪಿ ಯು ಸಿ ಇರ್ಬೋದು, ಅಥವಾ ಡಿಗ್ರಿ ಈ ಮಾಸ್ಟರ್ಸ್ ಎಲ್ಲ ಮುಗಿಸಿದವರು, ಅವ್ರಿಗೇನು ಹೇಳಲಿಕ್ಕೆ ಬಯಸ್ತೀರಿ? ಒಂದು ಅಂತ ಹೇಳಿದರೆ ಎಲ್ರಿಗೂ ಈ ಉದ್ಯೋಗದ ಸಮಸ್ಯೆ ಅಂತೂ ಈಗ ಕಾಡ್ತಾ ಇರ್ತದೆ. ಯಾಕಂದರೆ ಪದವಿ ಶಿಕ್ಷಣ ಮುಗಿದ ತಕ್ಷಣ ಎಲ್ಲರೂ ನೋಡ್ತಕ್ಕಂಥದ್ದು ಉದ್ಯೋಗದ ಕಡೆಗೆ. ನಾವು ಕೂಡ ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಅನೇಕ ವಿದ್ಯಾರ್ಥಿಗಳು ಇವತ್ತು ಗೊಂದಲದಲ್ಲಿದ್ದಾರೆ. ನಾಳೆ ನನ್ನ ಭವಿಷ್ಯ ಏನು, ಉದ್ಯೋಗ ಸಿಗ್ತದೋ ಇಲ್ವೋ, ಈಗ ಹೊರಗಡೆ ಹೋಗಿ ನಾನು ಕೆಲಸ ಹೇಗೆ ಮಾಡೋದು ಅಂತಕ್ಕಂಥ ಅನೇಕ ಪ್ರಶ್ನೆಗಳು ಅವರ ಮುಂದೆ ಇದ್ದಾವೆ. ಆದರೆ ಎಲ್ಲರೂ ಧೈರ್ಯಗೆಡದೆ ಇದೊಂದು ಉತ್ತಮ ಅವಕಾಶ ಅಂತೇಳಿ ಅವರು ಉಪಯೋಗಿಸ್ಕೊಳ್ಬೇಕು. ಅಂದರೆ ಈಗ ಮನೆಯಲ್ಲಿ ಇದ್ದಿರ್ಬೋದು, ಅನೇಕ ಕೌಶಲ್ಯಗಳನ್ನು ವೃದ್ಧಿಸಿಕೊಳ್ಳೋದಕ್ಕೂ ಕೂಡ ಇದೊಂದು ಅವಕಾಶ ಅವರಿಗೆ. ಮನೆಯಲ್ಲಿ ಅನೇಕ ಆನ್ಲೈನ್ ಶಿಕ್ಷಣದ ಮೂಲಕ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ರಿಸೋರ್ಸ್ಗಳ ಮೂಲಕ ಅವರಲ್ಲಿ ಇರತಕ್ಕಂಥ ಅನೇಕ ಕೌಶಲ್ಯಗಳನ್ನು ವೃದ್ಧಿಸಿದರೆ ಅಂದರೆ ಮುಂದಿನ ದಿನಗಳಲ್ಲಿ ಉದ್ಯೋಗದಲ್ಲಿ ಖಂಡಿತವಾಗಿಯೂ ಕಾಂಪಿಟೇಷನ್ ಹೆಚ್ಚಾಗ್ತದೆ. ಯಾಕಂತಂದರೆ ಈಗಾಗಲೇ 2 ವರ್ಷದ ಈ ಪ್ರಭಾವ ಏನಿದೆ, ಇದರಿಂದ ನಮ್ಮಂಥ ಒಂದು ದೊಡ್ಡ ಜನಸಂಖ್ಯೆ ಉಳ್ಳ ದೇಶದಲ್ಲಿ ಖಂಡಿತವಾಗಿ ಉದ್ಯೋಗ ಅವಕಾಶವನ್ನು ಪಡೆಯತಕ್ಕಂಥದ್ರಲ್ಲಿ ಭಾಳಷ್ಟು ಪ್ರಭಾವ ಬೀರ್ತದೆ. ಆದ್ದರಿಂದ ಇದಕ್ಕೆ ಒಂದು ಸೊಲ್ಯೂಷನ್ ಅಂತ ಹೇಳಿದರೆ, ಪರಿಹಾರ ಅಂತ ಹೇಳಿದರೆ, ತಮ್ಮ ಕೌಶಲ್ಯವನ್ನು ಅವರು ಹೆಚ್ಚು ಮಾಡಿಕೊಂಡು ಆ ಮೂಲಕ ಮುಂದಿನ ದಿನಗಳಲ್ಲಿ ಅವರು ಭವಿಷ್ಯವನ್ನು ಕಟ್ಟಿಕೊಳ್ಬೋದು. ಸರಿ ಸರಿ, ಬದಲಾದ ಶೈಕ್ಷಣಿಕ ವ್ಯವಸ್ಥೆಯ ಈ ಡಿಬೇಟ್ ಅವರ್ನಲ್ಲಿ ತಾವು ಇಬ್ಬರೂ ಬಂದು ಈ ಪ್ರಚಲಿತ ವಿದ್ಯಮಾನದ ಸಮಸ್ಯೆಗಳು, ಬೇರೆ ಬೇರೆ ಪರಿಣಾಮಗಳು, ಅದರಲ್ಲಿ ಆಗುವಂಥ ಪೂರಕ ಬಾಧಕ ಸಾಧಕಗಳ ಬಗ್ಗೆ ಭಾಳ ಚೆನ್ನಾಗಿ ಅರ್ಥ ಮಾಡುವ ರೀತಿಯಲ್ಲಿ ನಮ್ಮ ವೀಕ್ಷಕರಿಗೆ ತಿಳಿಸಿರಿ. ತಮಗೆ ಇಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯ ವೀಕ್ಷಕರೇ, ಇದು ಇಂದಿನ ಡಿಬೇಟ್ ಅವರ್. ಮುಂದಿನ ಡಿಬೇಟ್ ಅವರ್ನಲ್ಲಿ ಮತ್ತೆ ಭೇಟಿಯಾಗೋಣ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗೋಸ್ಕರ ನೋಡ್ತಾ ಇರಿ ಡೈಜಿ ವರ್ಲ್ಡ್ 247.